ತಂಗಿ ಚಕ್ಕರ್ ಕೊಟ್ರೆ ಸುಮ್ಮನೆ ಬಿಡ್ತೀನ ನಾನು. ನಮ್ಮಣ್ಣ ಯಾವ ಮೂಲೆಲೆ ಇದ್ರು ಆಗಸ್ಟ್ 11 ಬಂತು ಅಂದ್ರೆ ತಂಗಿ ಮದುವೆ ಆನಿವರ್ಸರಿ ಹಾಜರ್. ಏನಣ್ಣ, ನನ್ನ ತಂಗಿ ಸಂತೋಷದಲ್ಲಿ ಭಾಗಿಯಾಗೋದಕ್ಕಿಂತಲೂ ಇನ್ನೇನಿದೆ ನನಗೆ? ರೇಖಾ, ಈಗ ತಾನೇ ಬರ್ತಾ ಇದ್ದೀನಿ ಅಣ್ಣ. ಇನ್ನವಳು ಮಾತು ಶುರು ಮಾಡಿದ್ರೆ ದೇವರೇ ಗತಿ, ಗೊತ್ತಾಗುತ್ತೆ. ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಇನ್ನೂ ಏನೋ ಹಾಗೆ ನಿಂತಿದ್ಯಾ? ಹೈಕೋರ್ಟ್ ಆರ್ಡರ್ ಆಯ್ತು, ಬೇಗ ರೆಡಿ ಆಗು. ಆಯ್ತಪ್ಪ, ತಗೋ ಕಾಫಿ. ಕಾಫಿ ಕುಡಿದು ಬಿಡ್ತೀನ. ಕುಡಿ ಕುಡಿ. ಫೋನ್ ಬಂತಪ್ಪ. ಹಲೋ, ಮೋಹನ್ ಸ್ಪೀಕಿಂಗ್. ಗುಡ್ ಮಾರ್ನಿಂಗ್ ಸರ್. ಓಕೆ ಸರ್, ಈಗಲೇ ಬರ್ತೀನಿ ಸರ್. ಓಕೆ. ಅರ್ಜುನ್ ಕಾಲ ರಾಧಾ, DSP ಬಂದಿದ್ದಾರೆ, ಅವ್ರು ಈಗಲೇ ನನ್ನನ್ನು ನೋಡ್ಬೇಕಂತೆ. ಏ ಮುರಳಿ, ನೀನೊಂದು ಕೆಲಸ ಮಾಡ, ರಾಧನ್ನು ರೇಖನ್ನು ಕರ್ಕೊಂಡು ನೀನು ದೇವಸ್ಥಾನಕ್ಕೆ ಹೋಗು. ಸಾಧ್ಯವಾದ್ರೆ ನಾನು ಅಲ್ಲಿಗೆ ಬರ್ತೀನಿ, ಇಲ್ಲದೆ ಹೋದ್ರೆ ರಾಧಾ ಗ್ಯಾರಂಟಿ ಊಟಕ್ಕೆ ಮನೆಗೆ ಬರ್ತೀನಿ.
ಅದನ್ನ ಮಿಸ್ ಮಾಡ್ಕೊಳ್ಳಲ್ವಲ್ಲ. ನೋಡ್ದಿ ಅಣ್ಣ, ಇವ್ರು ಯಾವಾಗ್ಲೂ ಹೀಗೇನೆ, ಸಂತೋಷವಾಗಿ ಎಲ್ಲಾದ್ರೂ ಹೋಗೋಣ ಅಂದ್ರೆ ಸಾಕು, ಕೆಲ್ಸ ಕೆಲ್ಸ ಕೆಲ್ಸ. ಡ್ಯೂಟಿ ಫಸ್ಟ್. ಎಷ್ಟೇ ಆಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವೇ. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ, ಜೊತೆಲಿ ಹುಟ್ಟಿದವನು ಪೊಲೀಸು, ಕಟ್ಕೊಂಡವರು ಪೊಲೀಸು, ನನ್ನ ಹಣೆ ಬರಕ್ಕಿಷ್ಟು. ಈ ಚಿತ್ರ ನಿನ್ನ ಬಗ್ಗೆ ತುಂಬಾ ವಿಷಯಗಳು ಕೇಳ್ತಾ ಇದೆ. ಏನಿಲ್ಲ, ಒಂದು ಕೇಸ್ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡೋಣ ಅಂತ ಕರೆ. ಮಿಸ್ಟರ್ ರಾಜಾರಾಮ್ ಸರ್ ಆ ಕೇಸ್ ಎಕ್ಸ್ಪ್ಲೇನ್ ಮಾಡಿ. ಕೊಲೆ ಆದವಳು ಸುಶೀಲ ಅಂತ ಸರ್, 18-19 ವರ್ಷ ಅಷ್ಟೇ. ತುಂಬಾ ಲಕ್ಷಣವಾದ ಹುಡುಗಿ, ಒಳ್ಳೆ ಬಣ್ಣ, ಒಳ್ಳೆ ಎತ್ತರ. ಮಿಸ್ಟರ್ ರಾಜಾರಾಮ್ ಸರ್, ನಾನು ಹೇಳಿದ್ದು ಅವ್ರ ಕೇಸ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಅವ್ಳ ವರ್ಣನೆ ಇಲ್ಲ ಸರ್. ಸರ್ ಮೊನ್ನೆ ರಾತ್ರಿ ಏನಾಯ್ತು ಗೊತ್ತಾ ಸರ್, 4 ಜನ ತಾಂಡುಗ್ರು ಅವ್ರ ಮನೆಗೆ ನುಗ್ಗಿದ್ದೆ, ಗಲಾಟೆ ಮಾಡಿದ್ರು ಸರ್. ಆಮೇಲೆ ಇವ್ರು ಕುಕ್ಕೊಂಡು ಸರ್ ಅಕ್ಕಪಕ್ಕದ ಮನೆಯವ್ರು ಓಡ್ ಬಂದ್ರು ಸರ್. ಆಮೇಲೆ ಎಲ್ರಿಗೂ ಕೂಡ ಹಾಕಿದ್ದೆ, ಮನೆಗೆ ಬೀಗ ಹಾಕಿದ್ದೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು ಸರ್. ಸರಿ ಸರ್, ಆಮೇಲೆ ನಾನು ಹೋಗಿ ನೋಡ್ತೀನಿ ಸರ್, ಈಕೆ ಸತ್ತು ಬಿದ್ದಿದ್ರು ಸರ್, ಎದೆಯಲ್ಲಿ ಚಾಕು, ಸುತ್ತ 4 ಜನ ಸರ್. ಕಮಿಂಗ್ ಟು ದಿ ಪಾಯಿಂಟ್ ಮೋಹನ್, ಒಂದೇ ಚಾಕುನಲ್ಲಿ 4 ಜನ ಒಟ್ಟಿಗೆ ಸೇರಿ ಒಬ್ಬಳು ಕೊಲೆ ಮಾಡೋಕ್ ಸಾಧ್ಯ ಇಲ್ಲ. ಯು ಆರ್ ರೈಟ್ ಸರ್. ಈ 4 ಜನರಲ್ಲಿ ಯಾರು ನಿಜವಾದ ಕೊಲೆಗಾರ ಅಂತ ನಾವು ಪತ್ತೆ ಮಾಡಿದ್ವಿ. ನಾವು ಎಷ್ಟೆಷ್ಟೋ ಪ್ರಶ್ನೆಗಳನ್ನ ಹಾಕಿದ್ವು, ಏನೇನೋ ಪ್ರಯತ್ನ ಪಟ್ಟವು, ಆದ್ರೂ ಯಾರು ಬಾಯಿ ಬಿಡ್ತಾ ಇಲ್ಲ. ಅದು ಅಲ್ಲದೆ ಈ ಚಾಕುನಲ್ಲೂ ಯಾವ ಫಿಂಗರ್ ಪ್ರಿಂಟ್ಸೂ ಇಲ್ಲ. ಈ ಸ್ಥಿತಿಯಲ್ಲಿ ಕೇಸ್ ಅನ್ನು ಕೋರ್ಟ್ಗೆ ತಗೊಂಡು ಬಂತು ಅಂದ್ರೆ ಸರಿಯಾದ ಸಾಕ್ಷಿಗಳಿಲ್ಲ ಅಂತ ಹೇಳಿ ಬೆನಿಫಿಟ್ ಆಫ್ ಡೌಟ್ ನೆಲ್ಲ 4 ಜನ ಬಿಟ್ಟರು ಬಿಟ್ಬಿಡ್ಬಹುದು. ಈಗ ನಿಜವಾದ ಕೊಲೆಗಾರ ಯಾರು ಅಂತ ನಾವು ಪತ್ತೆ ಮಾಡಬೇಕು. ಓಕೆ ಸರ್, ಅರ್ಥ ಆಯ್ತು. ಆ 4 ಜನ ನಾನು ನೋಡ್ಬೋದಾ ಸರ್? ಶೋರ್. ನಿಂದ ಅಂದಲ್ಲ, ನಿಂದ ಅಂದಲ್ಲ, ನಿಂದು ಅಂದಲ್ಲ, ನಿಂದೇನ್ ಕಾಣುತ್ತೆ? ನಂದಲ್ಲ. ಓ ವೆರಿ ಗುಡ್, ನಿಮ್ದು ಯಾರ್ದು ಅಲ್ಲ ಸರ್. ಈ 4 ಜನದಲ್ಲಿ ಅಪರಾಧಿಗಳು ಯಾರು ಇಲ್ಲ, ಆದ್ರೆ ಕೊಲೆ ನಡೆದಿರೋದು ಈ ಚಾಕುವಿಂದ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಸರ್ ಮೇಡ್ ಇನ್ ಜಪಾನ್, ಅಂದ್ರೆ ಜಪಾನ್ಲಿ ಮಾಡಿದ ಚಾಕು ಸರ್ ಇದು. ನೋಡಿ ಸರ್ ಎಷ್ಟು ಶಾರ್ಪ್ ಆಗಿದೆ. ಆಹಾ, ಈ ಹಿಡಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಸರ್. ಇದನ್ನ ನೋಡಿದ್ರೆ ಇದು ನಮ್ಮೂರಲ್ಲಿ ಖಂಡಿತ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಮುಖಾಲ್ಪಾಲಿ ಚಾಕು ಸಿಂಗಪೂರಿಂದ ಬಂದಿರಬೇಕು ಸರ್. ಅಲ್ಲಿಂದ ಬಂದವರು ಯಾರೋ ಇದನ್ನ ತಂದಿರಬೇಕು, ಇಲ್ಲ ಅಲ್ಲಿಂದ ಬರೋರ್ ಕೈಲಿ ಯಾರೋ ಇದನ್ನ ತರಿಸ್ಕೊಂಡಿರ್ಬೇಕು ಸರ್. ಈ ಚಾಕು ಕೈಲಿ ನಾವು ಎಷ್ಟೊಂದು ಕೆಲಸ ಮಾಡಿಸ್ಕೋಬಹುದು ಸರ್. ಹಣ್ಣು ಹೆಚ್ಚಬಹುದು, ಬ್ರೆಡ್ ಕುಯ್ಯಬಹುದು, ಗಡ್ಡ ಕೆರ್ಕೋಬಹುದು, ಉಗುರು ಕತ್ತರಿಸ್ಬೋದು. ಆದ್ರೆ ಸರ್ ಈ ಚಾಕುಗಿಂತ ಮನುಷ್ಯದ್ದು ಇನ್ನೊಂದಿದೆ ಸರ್, ಅದು ಯಾವುದು ಅಂದ್ರೆ ಮಾತು ಸರ್. ಮಾತಿನಲ್ಲಿ ಒಬ್ರು ಬಾಳು ಹಾಳು ಮಾಡ್ಬೋದು, ಇಲ್ಲ ಒಬ್ರು ಬಾಳು ಉದ್ಧಾರ ಮಾಡ್ಬೋದು. ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಕೊಲೆ ನಡೆದಿರೋದು ಈ ಚಾಕುವಿಂದ, ಇವ್ರು ಯಾರು ಅಪರಾಧಿಗಳಲ್ಲ. ಅದರಿಂದ ನಾವು ಕೇಸ್ ಮಾಡೋದಾದ್ರೆ ಈ ಚಾಕು ಮೇಲೆ ಮಾಡ್ಬೇಕು. ಚಾಕು ಮೇಲೆ ಕೇಸ್ ಮಾಡಿ ಶಿಕ್ಷೆ ಕೊಡ್ಸಕ್ ಆಗತ್ತಾ ಸರ್? ಸರ್ ಇವ್ರ ಅಪರಾಧಿಗಳಲ್ಲ ಅಂತ ನನ್ನ ಮನ್ಸಕ್ ಖಂಡಿತ ಆಗಿದೆ. ಇವ್ರನ್ನೆಲ್ಲ ಮನೆ ಕಳಿಸ್ಬಿಡೋಣ ಸರ್. ತಗೊಳ್ಳೋ ನಿನ್ ಚಾಕು. ಚಾಕು ನಂದಲ್ಲ, ಅವಂದು. ಚಾಕು ನಂದೆ ಸುತ್ತಲು ಇವನು ಅಲ್ಲ, ಬಹಳ ಕಷ್ಟ ಅನ್ಕೊಂಡಿದ್ ಕೆಲ್ಸ ನಾಗಿಟ್ಟು ಸುಲಭ ಸಾಧಿಸ್ಬಿಟ್ಟೆ.
am really proud of you, my boy. Hey, arrest madam. ಇವತ್ತು ನನ್ನ ಮದುವೆ ಆಯ್ತು. ಇವ್ರು ನನ್ನ ಕೈ ಹಿಡಿದು 3 ವರ್ಷ ಆದ್ರು. ಇನ್ನೂ ಮದುವೆ ಗಂಟ ಕಾಣದ್ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತಂತೂ ಅವ್ರನ್ನ ಎಷ್ಟು ಸಲ ನೋಡಿದ್ರು ನನ್ನ ತೃಪ್ತಿನೇ ಇಲ್ಲ. ಹಾಗೆ ಅಪ್ಕೊಂಡು ಎಂದ ಬೆಳಗ್ಗೆನೆ ನೀನು ನನ್ಗೊಂದು ಮಾತು ಹೇಳಿದ್ರೆ ನೀನು ಸಾಕು ಅನ್ನೋವರೆಗೂ ನಿನ್ನ ಅಪ್ಕೊಂಡು ಮುತ್ತಿನ ಮಳೆನೇ ಸುರಿಸ್ತಿದ್ನೆ. ಏನ್ರಿ ನೀವು ಇನ್ನೊಬ್ಬರು ಡೈರಿನ ಹಾಗೆಲ್ಲ ಓದೋದು ಶುದ್ಧ ತಪ್ಪು. ಹೌದು ತಪ್ಪು. ಎಲ್ಲ ಈಗ ನಿನ್ ಡೈರಿಲಿ ಬರ್ದಿರೋ ಹಾಗೆ ಬೇಗ ನನ್ನ ಕೆನೆ ಕೊಡು 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 ಕೊಡು. ಕೊಡೋದಿಲ್ಲ ಸರಿ ಬಿಡು. ರಾಧಾ ರಾಧಾ ನೋಡು, ಈಗ ನೀನಾಗೆ ಮುತ್ ಕೊಟ್ರೆ ಸರಿ, ಇಲ್ಲದೆ ಹೋದ್ರೆ ನಾನು ಇದ್ರಲ್ಲಿ ಕೈ ಇರ್ತೀನಿ. ಕೈ ಇಟ್ಟರೆ ಶಾಕ್ ಹೊಡಿಯೋದು, ಶಾಕ್ ಹೊಡೆದ್ರೆ ನಾನು ಸತ್ತೆ ಹೋಗ್ತೀನಿ. ಹುಡುಗಾಟ ಹುಡುಗಾಟ ಅಲ್ಲ, ನನ್ನ ಹಠ ಏನು ಅಂತ ನಿನಗೆ ಗೊತ್ತಿದೆಯೋ ಅಲ್ವೋ? ನೋಡು 3 ಏನು ಅಷ್ಟಲ್ಲಿ ನೀನಾಗೆ ಕೊಟ್ಟು. 1 ದಂಡಣ, 2 ಒಳ್ಳೆ ಚಿಕ್ಕಮಗು ತರ ಆಡ್ತೀರಲ್ಲ. ಶೋಭೆ ಮಳದಿ ನೀಡೆ ರಂಗುವಲ್ಲಿ
ದರೋಡೆಕೋರರು ಗುಂಪು ದಯಾ ದಾಕ್ಷಿಣ್ಯ ಇಲ್ಲದೆ ಊರೂರು ನುಗ್ಗಿ ಹಳ್ಳಿ ಹಳ್ಳಿಗಳು ನುಗ್ಗಿ ಜನರನ್ನು ಕೊಳ್ಳೆ ಹೊಡಿತಾ ಇದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವ್ರನ್ನ ಹಿಡಿಯೋಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ರಿಡಿಕ್ಯುಲಸ್ ಆಯ್ತಾ. ನೋಡಿ, ಆದಷ್ಟು ಬೇಗನೆ ಆ ಗುಂಪನ್ನು ಪತ್ತೆ ಹಚ್ಚಿ ಜನರ ಮನಸ್ಸು ನೆಮ್ಮದಿ ತರಬೇಕು. ಅಂಡ್ ಇಟ್ಸ್ ಅವರ್ ಡ್ಯೂಟಿ. ಹಾಗೇನಾದರೂ ಮಾಡದೆ ಹೋಯ್ತು ಅಂದ್ರೆ ವಿ ಆರ್ ಅನ್ಫಿಟ್ ಟು ಬಿ ಇನ್ ದಿಸ್ ಡಿಪಾರ್ಟ್ಮೆಂಟ್. ಇದರ ಬಗ್ಗೆ ನಾನು ಇನ್ಸ್ಪೆಕ್ಟರ್ ಮುರಳಿಗೆ ಸ್ಪೆಷಲ್ ಡ್ಯೂಟಿ ಹಾಕಿದ್ದೆ. ಆದರೆ ಅವರು ಅದ್ರ ಬಗ್ಗೆ ಎಷ್ಟು ಮುಂದುವರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ಸ್ಪೆಕ್ಟರ್ ಮುರಳಿ, ಯುವರ್ ಎಕ್ಸ್ಪ್ಲನೇಷನ್ ಪ್ಲೀಸ್. ಈ ಪ್ರಾಂತ್ಯದಲ್ಲಿ ಭಯಂಕರವಾದ ಕಾಡುಗಳಿವೆ. ಈ ಕಡೆಯಿಂದ ಒಂದು ಹೈವೇ ರೋಡ್ ಬರುತ್ತೆ. ಈ ರಸ್ತೆ ಅಕ್ಕಪಕ್ಕದಲ್ಲಿ ಅಡಕೊಳ್ಳೋದಕ್ಕೆ ಬೇಕಾದಷ್ಟು ಅನುಕೂಲಗಳಿವೆ. ಆ ಭೈರ ಈ ಕಾಡಿನಲ್ಲಿ ಅಡಕೊಂಡಿರೋದು. ಅವನು ಇದುವರೆಗೆ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಾನೆ, ಲೆಕ್ಕವಿಲ್ಲದಷ್ಟು ಕೊಲೆ ಮಾಡಿದ್ದಾನೆ. ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವನು ಶಕ್ತಿವಂತ ಮಾತ್ರ ಅಲ್ಲ, ಮಹಾಬುದ್ಧಿವಂತ ಕೂಡ. ಅದಕ್ಕಾಗಿ ಅವನಿರೋ ಸ್ಥಳನ ಇದುವರೆಗೆ ಯಾರೂ ಕಂಡುಹಿಡಿಯೋದಕ್ಕಾಗಿಲ್ಲ. ಅವನ ಜೊತೆ ನೂರಾರು ಜನ ಇದ್ದಾರೆ. ಅವರು ಅವನಿಗಾಗಿ ಪ್ರಾಣ ಕೊಡೋದಕ್ಕೆ ಸಿದ್ಧ ಇದ್ದಾರೆ ಹೊರತು ಅವನ ನೆರಡನ್ನು ಸುಳಿವು ಬಿಟ್ಕೊಡೋದು. ಆ ಗುಂಪಿನವ್ರ ಜೊತೆ ನಾನು ಇದುವರೆಗೆ ಸಂಪರ್ಕ ಬೆಳೆಸ್ಕೊಂಡು ಬಂದಿದ್ದೀನಿ. ಅವ್ರ ದೃಷ್ಟಿಯಲ್ಲಿ ನಾನು ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿ. ಅವನ ಹತ್ರ ಇರೋ ವಜ್ರಗಳನ್ನ ಬಾರಿ ಬಾರಿ ಶ್ರೀಮಂತರಿಗೆ ಮಾರಿಸ್ಕೊಡ್ತೀನಿ ಅಂತ ನಂಬಿಕೆ ಹೋಗ್ತಿದ್ದೀನಿ. ನಾಳೆ ಎಲ್ಲ ನಾಡಿದ್ದು ಅವರು ನನ್ನ ಭೈರನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಕಣ್ಣು ಕಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ನಾನು ಒಪ್ಕೊಂಡಿದ್ದೀನಿ. ಇದೇ ಅವಕಾಶನ ಉಪಯೋಗಿಸ್ಕೊಂಡು ಅಲ್ಲಿಗೆ ಹೋಗೋ ದಾರಿ, ಆ ಗುಹೆ, ಭೈರ, ಭೈರನ ಸಂಗಡಿಗರು ಇವರದ್ದೆಲ್ಲರದು ಫೋಟೋಗ್ರಾಫ್ ತಗೊಂಬಂದ್ಬಿಟ್ರೆ ಅವನ್ನ ಹಿಡಿಯೋದು ಬಹಳ ಸುಲಭ ಆಗುತ್ತೆ. ಆದರೆ ಮಾಮೂಲಿ ಕ್ಯಾಮ್ರಾ ತಗೊಂಡು ಹೋಗೋದಲ್ಲಿ ಕಷ್ಟ. ದೆನ್ ವಾಟ್ಸ್ ಯುವರ್ ಪ್ಲಾನ್? ಅದಕ್ಕೊಂದು ಉಪಾಯ ಇದೆ ಸರ್. ಈ ಗಡಿಯಾರ, ಇದು ಬರೀ ಗಡಿಯಾರ ಅಲ್ಲ, ಕ್ಯಾಮ್ರಾ ಕೂಡ. ಇಟ್ ಈಸ್ ಮೈ ಪ್ಲಾನ್ ಸರ್. ಗುಡ್, ವೆರಿ ಗುಡ್. ರಾಧಾ, ಇವತ್ತೇನ್ ಅಡುಗೆ? ಮಾಮೂಲ್ ಜೊತೆಗೆ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ವೆಜಿಟೇಬಲ್ ಕೂಟ್ ಮಾಡಿದ್ದೀನಿ. ಹಾಕು ಹಾಕು. ರಾಧಾ, ಯಾವಾಗ ನಾ ಊರಿಂದ ಬಂದೆ? ಒಳ್ಳೆ ಟೈಮ್ಗೆ ಬಂದೆ. ಒಳ್ಳೆ ಬಕಾಸರ್ನ ಹಾಗೆ ಅಲ್ವ? ವರ್ಷಕ್ಕೊಂದ್ಸಾರಿ ತಂಗಿ ಮನೆಗೆ ಹೀಗೆ ಬಂದು ಹಾಕಿ ಹೋಗ್ತಿದ್ದೋನು. ಇವಾಗ ಏನ್ ಅಭ್ಯಾಸ ಬದಲಾಯಿಸ್ ಮುಗಿಯ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ಅಡಿಗೆ ಏನು? ಖಂಡಿತ ಮದುವೆ ಅಡಿಗೆ ಅಲ್ಲ. ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ಯಾವಾಗ ಅಣ್ಣ ಮದುವೆ ಮಾಡ್ಕೊಳ್ತೀಯಾ? ಅದಕ್ಕೆಲ್ಲ ಟೈಮ್ ಇಲ್ವಲ್ಲ. ಸುಳ್ಳು ಹೇಳ್ತಾ ಇದೀಯಾ, ನನಗ್ ಚೆನ್ನಾಗ್ ಗೊತ್ತು. ರೇಖಾ ಬೆಳೆದ್ ದೊಡ್ಡವಳಾಗ್ಲಿ ಅಂತ ನೀ ಕಾಯ್ತಾ ಇದೀಯ. ಲೇ, ನೀನ್ ತಲೆ ಅಲ್ವೋ? ಏನೋ ನೀನ್ ನನ್ನ ಫ್ರೆಂಡ್ ಅಂತ ಹೇಳಿ ರಾಧಾ ಬರ್ತಡೆ ನೀನ್ ಇನ್ವೈಟ್ ಮಾಡ್ದೆ. ಅದೇ ಹೊತ್ತಿಗೆ ಅವಳಗ್ ಶಾಕ್ ಹೊಡಿಬೇಕೆ, ನೀನು ದೊಡ್ಡ ಹೀರೋ ತರ ಮೇನ್ ಆಫ್ ಮಾಡ್ದೆ.
ಅವ್ರ ಕಣ್ಣಿಗೆ ನೀನ್ ಮನ್ಮಥನ್ ತರ ಕಂಡೆ. ಸರಿ, ನನ್ನ ಭಾವನೆ ಅದೇ. ಆದ್ರೆ ನಾನ್ ಮದುವೆ ಆಗ್ಬೇಕಾದ್ರೆ ಯಾರಿಗಾದ್ರೂ ಶಾಪ್ ಹೊಡಿಬೇಕಲ್ಲಪ್ಪ. ಅದೆಲ್ಲ ಇರ್ಲಿ ನೋಡು, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಒಂದ್ ಲಕ್ಷಣವಾಗಿರೋ ಹುಡುಗಿನ ನೋಡ್ತೀನಿ, ಆಮೇಲೆ ಮಾತು ಬದಲಾಯಿಸ್ಬಾರ್ದು. ನೋಡಮ್ಮ, ಈಗ ನಾನು ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡಿದ್ದೀನಿ. ಮೊದಲು ಅದನ್ನ ಇಳಿಸ್ಬಿಟ್ಟು ಆಮೇಲೆ ನೀನ್ ಹೇಳಿದ ಜವಾಬ್ದಾರಿನ ಹೊತ್ಕೋತೀನಿ. ಓಕೆ? ಅದೇನಂತ ಜವಾಬ್ದಾರಿ ಕೆಲಸ? ಡಿ ಎಸ್ ಪಿ ಅವ್ರ ಹತ್ರ ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸ್ಕೊಂಡ್ ಬರ್ತಿದ್ದೀನಿ. ಏನಿ ಸೀರಿಯಸ್ ಮಾತಾ? ಎಸ್, ಬಹಿರಂಗ್ ವಿಷಯ. ನಾನು ಕೇಳಿದ್ದೀನಿ, ಊರೆಲ್ಲ ಅವನ ವಿಷಯನೇ ಮಾತಾಡ್ತಿದೆ. ಅಷ್ಟು ಭಯಂಕರವಾದ ಮನುಷ್ಯ ನೀನಣ್ಣ. ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದ್ ಚಾಲೆಂಜ್ ಆಗಿದ್ದಾನೆ, ಅದ್ರ ವಿಷಯವಾಗಿ ಡಿ ಎಸ್ ಪಿ ಹತ್ರ ಮಾತಾಡಕ್ ಬಂದಿದ್ದೆ. ಇನ್ ಕೆಲವೇ ದಿವಸ ಅವನನ್ನು ಹಿಡಿತೀನಿ. ಅಂದ್ರೆ ಸದ್ಯದಲ್ಲೇ ನಿಮ್ಗೊಂದು ಪ್ರಮೋಷನ್ ಇದೆ ಏನು? ಶೋರ್ ರಾಧಾ, ನನಗ್ ಮೊಸರಿಗೆ 4 ಚಮಚ ಸಕ್ಕರೆ ಹಾಕೊಡು. ಮೊಸರಿಗೆ ಸಕ್ಕರೆನಾ? ಯಾಕಾಗ್ಲೇ ಮರ್ತು ಬಿಟ್ಟಿಯಾ? ನಾನು ಯಾವಾಗ್ಲೂ ಮೊಸರಿಗೆ ಸಕ್ಕರೆ ಹಾಕೊಳ್ಳಲ್ವಾ? ನೀವ್ ಈ ತರಹ ಸಕ್ಕರೆ ತಿಂತಾ ಇದ್ರೆ 40 ವರ್ಷಕ್ಕೆ ಡಯಾಬಿಟಿಸ್ ಬರುತ್ತೆ. ಬರ್ಲಿ ಬಿಡು, ಕಹಿಯಾಗಿ 1 ವರ್ಷ ಜೀವನ ಮಾಡೋದಕ್ಕಿಂತ ಸಿಹಿಯಾಗಿ ಒಂದಿನ ಬಾಳ್ವೆ ಮಾಡೋದು. ಆಹಾ, ಇಲ್ಲಿ ತನಕ ರಾಧಾ ಅಂತ ಆಯ್ತು, ಈಗ ವೇದ ಅಂತಾನಾ? ನಾನೇ ಬಹಿರ. ನಿಮ್ಮನ್ ನೋಡಿ ನನಗೆ ಬಹಳ ಸಂತೋಷವಾಯ್ತು. ನನಗೂ ಅಷ್ಟೇ ಸಂತೋಷ ನಿಮ್ಮನ್ ನೋಡಿ. ನಿಮ್ಮನ್ ನೋಡ್ಬೇಕು ಅಂತ ಬಹಳ ದಿನದಿಂದ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಸಿರೋಗ ಕೂಡು ಬರ್ತೀನಿ. ಯಾವುದಕ್ಕೂ ಸಮಯ ಕೂಡು ಬರ್ಬೇಕಲ್ವೆ? ಗಡಿಯಾರ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ಲೇಟೆಸ್ಟ್ ಮಾಡಿ ನೋ ಮಗಳ ಗಡಿಯಾರ. ಓ, ಭಾರತ ಊಟ ಮಾಡ್ದ? ಮಗನ? ಹೌದು, ತುಂಬಾ ವರ್ಷದಿಂದ ಮಕ್ಕಳಿರ್ಲಿಲ್ಲ. ಕಾಳಿವರ ಪ್ರಸಾದದಿಂದ ಹುಟ್ಟಿದ ಮಗ ಏನು? ಓಹೋ, ನಿಮಗೆ ದೇವರಲ್ಲಿ ನಂಬಿಕೆ ಬೇರೆ ಇದೆಯೇನು? ಯಾಕಿರ್ಬಾರ್ದು, ನಾವು ಮನುಷ್ಯಲ್ವೇ. ಇವನು ಹುಟ್ಟಿದ ಮೇಲೆ ಕಾಳಿ ದೇವಸ್ಥಾನನೂ ಸಹ ಕಟ್ಟಿದ. ಓಹೋ, ಹಾಗಾದ್ರೆ ಪ್ರತಿದಿನ ಕಾಳಿ ದರ್ಶನ ಆದ್ಮೇಲೆ ಮುಂದಿನ ಕೆಲಸ ಅನ್ನಿ? ಹಾಗೇನಿಲ್ಲ, ಪ್ರತಿ ಪೌರ್ಣಮಿ ದಿವಸ ನನ್ನ ಮಗನ ಜೊತೆಲಿ ಹೋಗಿ ಬರ್ತೀನಿ. ಓಹೋ, ಹಾ, ನಾನು ಬಂದು ವಿಷಯದ ಬಗ್ಗೆ ಮಾತಾಡೋಣ. ಸರಳ, ಗಂಗ ಪೆಟ್ಟಿಗೆ ತಗೊಂಡು ಬಾ. ಸರಿ. ತಗೊಳ್ಳಿ. ಪುತ್ರ ಹೋಗ, ಆಟ ಆಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಎಷ್ಟಾಗ್ಬೋದು ಇದ್ರ ಬೆಲೆ? ಸುಮಾರು 1.5 ಲಕ್ಷ. ಓ, ಇದು ಚೆನ್ನಾಗಿದೆ, ಇದೆಷ್ಟಾಗ್ಬೋದು? ನೀವೇ ಬೆಲೆ ಕಟ್ಟಿ ನೋಡೋಣ. ಒಂದ 25,000? 2.5 ಲಕ್ಷ. ಓಹೋ, ಜೈಪುರದ ಮಹಾರಾಜರ ಹತ್ರ ಇದ್ದ ಹಾರ ಅದು. ನಿಮ್ಮ ಹತ್ರ ಹಾಗೆ ಬಂತು? ಹಾಗೋ ಬಂತು. ನೋಡಿ, ಇದನ್ನೆಲ್ಲ ತಗೊಳ್ಳೋದಕ್ಕೆ ಬೇಕಾದಷ್ಟು ಸಹಕಾರ ಸಿದ್ಧವಾಗಿದ್ದಾರೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇದನ್ನೆಲ್ಲ ತಗೊಂಡು ಒಂದ್ಸಲ ಬಂದ್ಬಿಡಿ ನಮ್ಮಲ್ಲಿಗೆ. ಯಾಕೆ ಅನ್ಮಾನಿಸ್ತಿದ್ದೀರಿ? ಬೇಕಾದ್ರೆ ಒಂದು 5 ಲಕ್ಷ ಅಡ್ವಾನ್ಸ್ ಕೊಡುತ್ತೆ. ಅಡ್ವಾನ್ಸ್ ಏನು ಬೇಕಾಗಿಲ್ಲ, ನಿಮ್ಮ ಮೇಲೆ ಯಾವ ಸಂದೇಹನೂ ಇಲ್ಲ. ಹಾಗಿದ್ರೆ ನೀವ್ ಯಾವಾಗ ಬರ್ತೀರಿ? ನೀವು ಇಂಥ ದಿನ ಬರ್ತೀನಿ ಅಂತ ತಿಳಿಸಿದ್ರೆ ನಿ ಕೇರ್ಪಾಟೆಲ್ಲ ನಾನು ನೋಡ್ಕೋತೀನಿ. ನನಗೋಸ್ಕರ ದೊಡ್ಡ ಸ್ವಾಗತನೇ ಏರ್ಪಡಿಸ್ತಾ ಇದ್ರೆ ಅಂತ ಕಾಣಿಸುತ್ತೆ. ಹಾಗೇನಿಲ್ಲ, ಬೇಕು ಅಂದ್ರೆ ಅವ್ರನ್ನೇ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಅದೇ ಸರಿ.
ಇಪ್ಪತ್ತಾರನೇ ತಾರೀಕು ಇವತ್ತು, 29ನೇ ತಾರೀಕು ಕರ್ಕೊಂಡು ಬಂದ್ಬಿಡ್ಲೆ. ಯಾವತ್ ಕರ್ಕೊಂಡು ಬರ್ಬೇಕು ಅಂತ ನಾನು ಹೇಳ್ತೀನಿ. ಆಯ್ತು, ಹಾಗಾದ್ರೆ ನಾನು ಇಲ್ಲಿ ಬರ್ತೇನೆ. ನೋಡಿ ಇಲ್ಲಿ ಕೊಂದ್ಬಿಟ್ರಿಲ್ಲ. ಸಿ ಐ ಡಿ ಆಫೀಸರ್ ನಮ್ಮ ನೆಲೆ ತಿಳ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದ. ಅವನ ಕೈನಲ್ಲಿ ಕಟ್ಕೊಂಡಿರೋದು ಗಡಿಯಾರ ಅಲ್ಲ, ಫೋಟೋ ತೆಗೆಯೋ ಸ್ಕ್ಯಾಮ್. ನನ್ನನ್ನ ಹೆಡ್ಡ ಅಂತ ತಿಳ್ಕೊಂಡಿದ್ದ ಈ ಮುಚ್ಚಾಳ. ಯಾರೋ ಕಳ್ಳನ್ ಹಿಡಿಯಕ್ ಹೋಗ್ತಾನೆ ಅನ್ಕೊಂಡಿದ್ದೆ, ಆದ್ರೆ ಅವನೇ ಕಳವಾಗ್ತಾನೆ ಅಂತ ತಿಳ್ಕೊಂಡಿರ್ಲಿಲ್ಲ. ಇದ್ದೋ ಬಣ್ಣನ್ ಕೊಂದ ಪಾಪಿ ಬೈರ ಚೆನ್ನಾಗಿರ್ತಾನ? ರಾಧಾ, ನಮ್ಮೂರ್ಲಿ ಸೇರಿ ಆಗ್ತಾ ಇರ್ಲಿಲ್ಲ. ಕರ್ತವ್ಯಕ್ಕೋಸ್ಕರ ಕಡೆ ಉಸಿರಿರುವವರೆಗೂ ಹೋರಾಡಿ ಪ್ರಾಣ ಬಿಟ್ಟ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋವರೆಗೂ ಅವನ ಹೆಸರು ಶಾಶ್ವತವಾಗಿತ್ತೇ ರಾಧ, ಶಾಶ್ವತವಾಗಿ. ತಬ್ಬಲಿಯಾಗಿ ನಿಂತಿರೋ ನನಗೆ ಆ ಹೆಸರು ಸಮಾಧಾನ ಕೊಡುತ್ತೆ ಅನ್ಕೊಂಡಿದ್ದೀರಾ? ಯಾವತ್ತಿಗೂ ಇಲ್ಲ, ಯಾವತ್ತಿಗೂ ಇಲ್ಲ. ಆ ಭೈರನ ಅಟ್ಟಹಾಸ ಮಿತಿ ಮೀರಿ ಹೋಗಿದೆ. ಇದುವರೆಗೂ ಅವನು ಕಂಡಿಡಿಯಕ್ಕೆ ಹೋದವರು ಯಾರೂ ಜೀವಂತವಾಗಿ ಬಂದಿಲ್ಲ. ನಿನ್ನ ಕಾರ್ಯದರ್ಶಿಗೆ ನಮ್ಮ ಪೂರ್ಣ ನಂಬಿಕೆ. ಆದ್ರಿಂದ ಆ ಭೈರನ ಹಿಡಿಯೋ ಜವಾಬ್ದಾರಿ ಇವತ್ತಿಂದ ನಿನ್ ಸಹಾಯಕ್ಕೆ ನಮ್ಮ ಡಿಪಾರ್ಟ್ಮೆಂಟೇ. ಇಶ್ಯೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸ್ವೀಟ್ಸ್ ತಗೊಂಬರಿ. ಥ್ಯಾಂಕ್ ಯು ಡ್ಯಾಡಿ. ನೀವು ಇವತ್ತು ಸ್ವೀಟ್ಸ್, ಹೂವು ಎಲ್ಲ ತಂದಿದ್ದೀರಲ್ಲ, ಏನಾದ್ರೂ ಪ್ರಮೋಷನ್ ಸಿಕ್ತಾ? ಹೌದು ರಾಧಾ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ನನಗೊಂದು ದೊಡ್ಡ ಕೆಲಸ ವಹಿಸಿದ್ದಾರೆ. ಅದನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಪ್ರಮೋಷನ್ ಗ್ಯಾರಂಟಿ. ಏನ್ ಕೆಲಸ? ತಿರುಗು ಹೇಳ್ತೀನಿ, ಆ ಭೈರನ್ ನಾನು ಹಿಡಿಬೇಕು. ಯಾಕೆ ರಾಧಾ ಹಾಗೆ ನೋಡ್ತೀವಿ? ಭೈರ ತುಂಬಾ ಕೆಟ್ಟ ಅಂದ್ರೆ ಅವನ್ನ ಹಿಡಿಸಿ ನಿಂತು ಹೋದ ನಮ್ಮಣ್ಣ ಕ್ಷಣವಾಗ್ತಾನೆ ಬಂದ. ಆ ಜಾಗಕ್ಕ ಹೋಗ್ತೀರಾ? ಟೇಕಿ ನನಗೇನು ಆಗಲ್ಲ. ಮನಸ್ಸಲ್ಲಿ ಏನೇನೋ ಕಲ್ಪನೆ ಮಾಡಿಕೊಂಡು ಸಂಕಟ ಪಡಬೇಡ. ನೋಡು, ಆ ಕಳ್ಳನ್ನ ಅವನ ಗುಂಪಿನ ಸಮೇತ ಹಿಡಿದು ಜೈಲಿಗೆ ಕಳಿಸಿ ಪ್ರೆಸಿಡೆಂಟ್ ಸವಾಲ್ ಸುವರ್ಣ ಪದಕ ತಗೋತೀನಿ. ಸುವರ್ಣ ಪದಕ ಇರಲಿ, ನನ್ನ ಕುತ್ಕಲ್ಲಿ ಇದೆಯಲ್ಲ ಈ ಪದಕನ ಕಾಪಾಡಿಕೊಂಡ್ರೆ ಸಾಕಾಗಿದೆ. ಹಾಗಾದ್ರೆ ಆ ಭೈರನ್ ಹಿಡಿಯೋದು ಬೇಡ ಅಂತೀಯ? ಹೌದು ಅಂದ್ರೆ ಈ ಕೆಲಸನ ಬೇರೆ ಯಾರಿಗಾದ್ರೂ ಒಪ್ಪಿಸ್ಬಿಡಿ. ಅವ್ರ ಹೆಂಗ್ತಾನೆ ನೀವು ಹೇಳಿದಾಗ ಹೇಳಿದ್ರೆ? ಈ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡಿ. ಅಂದ್ರೆ ಪೊಲೀಸ್ನವರೆಲ್ಲ ಅವ್ರವ್ರ ಹಿಂತಿರ್ ಮಾತು ಕೇಳ್ಕೊಂಡು ರಾಜೀನಾಮೆ ಕೊಟ್ಟು ಊರನ್ನೇ ಭೈರಂಗ್ ವಾಪಸ್ ಕೊಡ್ಬೇಕು ಅಂತೀಯ? ಅವನನ್ನ ಕಣ್ಣಿಡಿಯೋ ಹೊಣೆ ಯಾರಾದ್ರೂ ಒಬ್ರು ಹೊತ್ಕೊಳ್ಳೇಬೇಕಲ್ವಾ? ಆ ಒಬ್ಬ ನಾನೇ ಯಾಕಾಗ್ಬಾರ್ದು? ರಾಧಾ, ಸಾವು ಅನ್ನೋದು ಜೀವನದಲ್ಲಿ ಒಂದೇ ಸಲ ಬರೋದು. ಅದು ಯಾವತ್ ಬರುತ್ತೋ ಆವತ್ ಸಾಯಲ್ಲ. ಅಲ್ಲಿವರೆಗೂ ಅದನ್ನೇ ನೆನೆಸ್ಕೊತಾ ನಮ್ ಸಂತೋಷ ನಾವ್ ಯಾಕೆ ಹಾಳು ಮಾಡ್ಕೋಬೇಕು? ನೀನ್ ಯಾವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಮದುವೆ ಮಾಡ್ಕೊಂಡಿವ್ ಆವತ್ತೇ ನೀನು ನಮ್ ಡಿಪಾರ್ಟ್ಮೆಂಟ್ ಸೇರ್ದೊಳಾದೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ, ನಮ್ ಡಿಪಾರ್ಟ್ಮೆಂಟ್ ಇಂದ ನಿನಗೆ ಸಂಬಳ ಮಾತ್ರ ಇಲ್ಲ. ಕಮಾನ್ ರಾಧಾ, ಚೀರ ಚೀರ ಪ್ರಧಾನ.
ಎಕ್ಸ್ಕ್ಯೂಸ್ ಮೀ ಮೈಕ್ ಬಾಸ್ ಥ್ಯಾಂಕ್ ಯು ಎಕ್ಸ್ಕ್ಯೂಸ್ ಮೀ ಸಾರಿ ಸರ್ ನನ್ನ ಹತ್ರ ಬಂಗಾರದ ಲೈಟರ್ ಇತ್ತು ಹಿಂದಿನ ಸ್ಟೇಷನ್ ಕರ್ಕೊಂಡ್ಬಿಟ್ಟೆ ಬಾಟುಡು ಸರ್ ಒಂದು ಐದು ಪೈಸಾ ಇಟ್ಟು ಕೊಡ್ತೀರಾ ನನಗಲ್ಲ ಬಿಟ್ಟಿಗೆ ಏನ್ ಮಾಡ್ತೀರಾ ಸರ್ ನಮ್ಮ ಪತ್ರ ಹಿಂದಿನ ಸ್ಟೇಷನ್ ಇಲ್ಲ ಹಿಂದಿನ ಸ್ಟೇಷನ್ ಇಲ್ಲಿ ಕಳ್ಕೊಂಡ್ಬಿಟ್ಟೆ ಅಯ್ಯೋ ಎಷ್ಟು ನನ್ ಟಿಕೆಟ್ ಹಾಕ ಬಿಟ್ಟಿದಾರಲ್ಲ ಓ ಟಿಕೆಟ್ ಇಂದ ಪ್ರಯಾಣ ಮಾಡಿರ ನೀವು ಹೇಳ್ರಿ ಮೇಲೆ ಟಿಕೆಟ್ ತಗೊಂಡಿದ್ದೀರಿ ಕಳ್ಕೊಂಡ್ಬಿಟ್ಟೆ ಸರ್ ಹೊರಗಡೆ
ನಿಜ ಹೇಳು. ಸಿಬಿಐ ಆಫೀಸ್ನಿಂದ ಬಂದೆ ಅಂತ ಹೇಳ್ಕೊಂಡು ಕೂಡಾಡ್ತಾ ಇದ್ದೀನಿ. ಆಸೆ ಸಾರ್, ಆಸೆ ಸಾರ್, ಈ ಐಡಿ ಹಾಗೆ ಬೈರಿ ಹಿಡಿದ್ರೆ ಹೇಗಿರುತ್ತೋ ನೋಡೋಣ ಅಂತ ಆಸೆ ಸಾರ್. ಹೇಗಿರುತ್ತೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಸಾರ್, ಗೊತ್ತಾಯ್ತು. ಭದ್ರವಾಗಿರೋ ಜಾಗದಲ್ಲಿ ಕಂಬಿ ಏಣಿಸೋದ ಹಾಗೆ, ಸೊಳ್ಳೆ ಕೈಲಿ, ತಿಗಣೆ ಕೈಲಿ ಕಡಿಸ್ಕೋದ ಹಾಗೆ ಅಂತ ಗೊತ್ತಾಯ್ತು ಸರ್. ಪ್ರಸನ್ನ, ಇದನ್ನ ಬಿಟ್ಟು ಬೇರೆ ಏನಾದ್ರೂ ಐಡಿಯಾನು ಇಟ್ಟಿದ್ಯಾ? ನಂಗೆ ಯಾವ ಐಡಿಯಾನು ಇಲ್ಲ ಸರ್. ಸರ್, ನಿಮ್ಗೆ ಯಾವ್ದಾದ್ರು ಐಡಿಯಾ ಇದೆಯಾ? ಒಂದ್ ಕೆಲಸ ಮಾಡ್ತೀಯ? ಏನ್ ಸರ್? ಮರ್ಯಾದೆ ಊರಿಗೆ ಹೋಗ್ತಿರ್ತೀಯ? ನಾನು ಊರಿಗೆ ನಡ್ಕೊಂಡು ಹೋಗ್ಬೇಕಲ್ಲ ಸರ್. ಅಂದ್ರೆ ಕಾಸಿಂದ ಬೈರನ್ ಹಿಡಿಯಕ ಬಂದೆ? ಕಾಸಿದ್ರೆ ಈ ಕಸಬಿಗೆ ಯಾರು ಬರ್ತಾರೆ ಸಾರು? ಬೈರನ್ ಹಿಡಿದ್ರೆ ಕಾಸು ಸಿಗುತ್ತಲ್ಲ. ಆ ಐಡಿಯಾ ಬೇರೆ ಇಟ್ಟಿದ್ಯಾ? ನನ್ಗೆ ಯಾವಾಗ್ಲೂ ಅಷ್ಟೇ ಸರ್, ಹೊಡೆದೋದ್ರ ನಲ್ಲಿ ನೀರು ಸುರಿಯೋ ಹಾಗೆ ಐಡಿಯಾ ಯಾವಾಗ್ಲೂ ಸುರಿತಾನೇ ಇರುತ್ತೆ. ನಿನ್ ಮೂತಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಬೈರನ್ ನೋಡಿದೀರಾ? ಮೈ ತೆಗಿದೆ. ಬೈರನ್ ಮೈ ನಾನು ನೋಡಿಲ್ಲ. ಬೈರನ್ನಲ್ಲ, ನಿನ್ ಮೈ ಹೇಗಿದೆ ಅಂದ್ರೆ ಚೆನ್ನಾಗಿದೆ ಸರ್. ಯಾಗಾದ್ರೂ ಮಾಡಿ ಬೈರನ್ ಹಿಡಿಬೇಕಲ್ಲ. ಬೈರನ್ ವಿಷಯ ಇನ್ನೊಂದ್ಸಲ ಉಸಿರುತ್ತದ್ರ ನೋಡು. ಯಾಕೆ ಸರ್? ಅವ್ನ ನಿಮ್ಮ ಮಾವನ ಸರ್. ಸರ್, ನಿಜವಾಗ್ಲೂ ಹೋಗ್ಲೇಬೇಕಾ ಸರ್? ಪ್ರಸನ್ನ, ನೀ ಹೋಗೋದಕ್ಕೆ ಚಾರ್ಜ್ ಕೊಡ್ತೀನಿ. ಸೀದಾ ಇದನ್ನ ತೊಗೊಂಡೋಗ್ ರೈಲ್ ಹತ್ತು ಸರ್. ಊಟಕ್ಕೆ ಸರ್, ಕಾಫಿಗೆ ನಂಬರ್ ಸರ್. ಬೇಡಿ ಸರ್, ಬೇಡಿ ಸರ್. ಎಲ್ಗೋಗ್ಬೇಕು ಸರ್? ನಾನು ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಬರ್ತೀನಿ, ಬನ್ನಿ ಸರ್. ಇದಲ್ಲ ದುಡ್ಡು ಕಿಟ್ಟು ಏನು ಮಾತಾಡಿದ ದುಡ್ಡು ಏನ್ ಮುಖ್ಯ ಸರ್? ಮನುಷ್ಯ ಮುಖ್ಯ ಹಚ್ಚಿ ಸರ್ ನೀವು. ಪರವಾಗಿಲ್ಲ, ಊರಲ್ಲಿ ಆಟೋ ರಿಕ್ಷಾ ಬರ ಚೀಪೆ. ನೀವು ಹತ್ತಿ ಸರ್ ಹೇಳ್ತೀನಿ ನೀವು. ನನ್ ಮಾಂಗಲ್ಯ ಬಲ ಚೆನ್ನಾಗಿದೆ ಅಂತ ಆಯ್ತು. ಎಷ್ಟು ಮೊದಲನೇ ದಿವಸನೇ ನಾ ಬೈರನ್ ಹಿಡಿಲಿಲ್ಲ ಅಂತ ನನಗೆ ಮಂಗಳಾರತಿ ಎತ್ತಾ ಇದೆಯಾ ನೀನು? ಏನ್ ಕೆಲಸ ಇಲ್ಲ ನಿಮ್ಗೆ? ಎಲ್ಲ ಕೆಲಸ ಮುಗಿಸ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ. ಯಾರು ನೀನ್? ನನ್ ಮಗು ಹೆಸರು ನಿನಗೆ ಹೇಗ್ ಗೊತ್ತೈತೆ? ನಿನ್ ಮಗು ಹೆಸರು ಏನು? ನಿನ್ ಹೆಸರು ಕೂಡ ಗೊತ್ತು ಮೋಹನ್. ನೀನು ಬೆಂಗಳೂರು ವಾಣಿ ವಿಲಾಸ ಆಸ್ಪತ್ರೆ ಒಳಗೆ 8ನೇ ತಾರೀಕಿನ ದಿವಸ ಹುಟ್ಟಿದೆ. ಮುರಳಿ ತಂಗಿ ಈ ರಾಜನ್ನ ನೀನು ಯಾವತ್ ಮದುವೆ ಆದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ಮಿಸ್ಟರ್ ಮೋಹನ್. ಈಗ ನಿನ್ ಗ್ರಾಹಕತಿ ಚೆನ್ನಾಗಿಲ್ಲ,
ಅದಕ್ಕೆ ನೀನು ಇದ್ದ ಊರ್ನ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಯಾರು ನೀನು? ಯಾವ ಭಯಂಕರ ದರೋಡೆಕೋರನ್ನ ಹಿಡಿಬೇಕು ಅಂತ ನೀನ್ ಇಲ್ಲಿಗೆ ಬಂದಿದ್ಯೋ? ಅವನೇ ಆ ಭೈರ ನಾನೇ. ಸಿಡಿಲ್ ಬಡದಾಗಾಯ್ತಾ? ನನ್ನ ಮಗು, ನನ್ನ ಮಗನ್ ಕೊಟ್ಬಿಡು, ನನ್ನ ಮಗನ್ ಕೊಟ್ಬಿಡು. ಕೊಡ್ತೀನಿ. ಇದನ್ನ ತಗೊಂಡು ಹೋಗೋನಾಗಿದ್ದಿದ್ರೆ ಇಲ್ಲಿವರೆಗೂ ಸುಮ್ಮನಿರ್ತಿದ್ನ. ಮಹಾನ್, ನಾನ್ ಎದುರಿಗಿದ್ರು ನನ್ನನ್ನು ಹಿಡಿಯೋದಕ್ಕಾಗಲಿಲ್ಲ ಅಂತನ್ಬಿಟ್ಟು ಯೋಚನೆ ಮಾಡ್ತಿದ್ಯಾ? ಇವತ್ತೇ ಅಲ್ಲ, ಯಾವತ್ತೇ ಆದ್ರೂ ನನ್ನನ್ನು ಹಿಡಿಯೋದಕ್ಕಾಗೋದಿಲ್ಲ. ನಿನಗಿನ್ನು ಚಿಕ್ಕ ವಯಸ್ಸು, ಇನ್ನೂ 4 ದಿವಸ ನೀನು ಬದುಕಿ ಬಾಳಬೇಕು ಅನ್ನೋ ಆಸೆ ಇದ್ರೆ 24 ಗಂಟೆ ಅವಕಾಶ ಕೊಡ್ತೀನಿ. ಅಷ್ಟರೊಳಗಾಗಿ ನೀನು ಈ ಊರ್ನ ಖಾಲಿ ಮಾಡಬೇಕು. ಇಲ್ಲ, ನಿನ್ ಪ್ರಾಣ ನಿನ್ ಕೈಲಿರಲ್ಲ, ನನ್ ಕೈಲಿರುತ್ತೆ. ಎಚ್ಚರಿಕೆ. ಡಿಪಾರ್ಟ್ಮೆಂಟ್ಗೋಸ್ಕರ ನನ್ನ ಮಗನ್ ಬಳಿ ಕೂಡ ನನಗೆ ಸಾಧ್ಯ ಇಲ್ಲ. ನನ್ನ ಮಾತು ಕೇಳು ರಾಧಾ. ಕೇಳಿದ್ನಲ್ಲ, ಬೈರ ಹೇಳಿದ್ನಲ್ಲ, ಇನ್ನು ನನ್ನ ಊರು ಕಾಲಿಡೋಕಿಲ್ಲ. ಆಗ್ಲೇ ನಿಮ್ ವಿಷಯನೆಲ್ಲ ತಿಳ್ಕೊಂಬಂದು ಹೇಳಿದ್ನಲ್ಲ, ಅದನ್ನೆಲ್ಲ ಕೇಳಿದ್ಮೇಲೂ ಅವನ ಶಕ್ತಿ ಸಾಮರ್ಥ್ಯ ಏನು ಅಂತ ನಿಮ್ಗೆ ಗೊತ್ತಾಗಲಿಲ್ವೇ? ಹಾಗಾದ್ರೆ ನಿನ್ ಗಂಡನ ಬುದ್ಧಿಲಿ ಶಕ್ತಿ ಸಾಮರ್ಥ್ಯದಲ್ಲಿ ನಿನ್ ನಂಬಿಕೆ ಇಲ್ಲ? ನಿನ್ನ ನಂಬಿಕೆ ಇದೆ ರೀ. ಆ ಬೈರ ನೋಡಿದ್ರೆ ಇದೇನ ಹೊಡೆದೋಗುತ್ತೆ. ಓ ಸರಿ, ನೀನೆಲ್ಲ ಪ್ಯಾಕ್ ಮಾಡು, ನಿನಗೆ ಬೇಕಾದ ಟಿಕೆಟ್ ಏರ್ಪಾಟ್ ಮಾಡ್ತೀನಿ. ನೋಡಿ, ನಿಮ್ಗೂ ಸೇರ್ ತಗೊಂಬನ್ನಿ. ರಾಧಾ, ನಾನು ಪೊಲೀಸ್ನ ತಾಯೋ ಹಾಗಿದ್ರೆ ಇನ್ನೂ ಇದ್ದ ಸಾಹಿತ್ಯ ಹೊರತು ಓಲ್ಡ್ ಹೋಗಿ ನನ್ನ ವೃತ್ತಿಗೆ ಕಳಂಕ ತರಲ್ಲ. ಹಾಗೆ ಅಂತ ನೀನು ನನ್ನ ಜೊತೆ ಇಲ್ಲೇ ಇದ್ದು ನರಕಾತ್ನ ಅನುಭವಿಸ್ಬೇಕಂತೂ ನಾ ಹೇಳಲ್ಲ. ನೀನು ನಿನ್ನ ಮಗು ಊರ್ನಲ್ಲಿ ಸುಖವಾಗಿರೋದಕ್ಕೆ ಬೇಕಾದ ಏರ್ಪಾಟ್ ಎಲ್ಲ ಮಾಡ್ತೀನಿ. ನೀನು ನಿನ್ನ ಮಗು ಅಂತ ನಮ್ಮನ್ನ ಯಾಕ್ರಿ ಬೇರೆ ಮಾಡ್ತೀರಾ? ನಾನ್ ಬೇರೆ ಮಾಡ್ತಿಲ್ಲ ರಾಧಾ, ನೀನ್ ತಾನೇ ಬೇರೆ ಹೋಗ್ಬೇಕು ಅಂತ ಆಸೆ ಪಡ್ತೀನಿ. ನಿಮ್ಮನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಅಮ್ಮ, ಅಯ್ಯೋ, ನಾನೇನಾದ್ರೂ ಸತ್ತು ಹೋದ್ನ? ನಾನು ಯಾವಾಗ ಸತ್ತೆ? ಆಟೋ ರಿಕ್ಷಾದಲ್ಲಿ ಬರ್ತಾ ಏನಾದ್ರು ಆಕ್ಸಿಡೆಂಟ್ ಆಗೋಯ್ತ? ಧರ್ಮರಾಜ, ನಾನು ಯಂಗ್ ಬಾಯ್ ತರುಣ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಇದುವರೆಗೂ ಸ್ಟಾಪಲ್ಲೂ ಕೂಡ ಒಂದ್ ಹುಡುಗಿ ನಾನು ನೋವು ಮಾಡಿಲ್ಲ. ಅಷ್ಟೊಳಗಡೆ ಎಂಬುದ್ರ ನಾನು ಎಳ್ಕೊಂಡ್ ಬಂದ್ಬಿಟ್ವಲ್ಲ. ಯಮಧರ್ಮರಾಜ, ಯಮಲೋಕದಲ್ಲಿ ಹೀಗೆ ನಾನು ಆಗೋದು? ಯಾರು ನೀನು? ಚಿತ್ರಗುಪ್ತನ ಪಕ್ಕದಲ್ಲಿ ಇಟ್ಕೊಂಡು ನನ್ನ ಕೇಳ್ತಾ ಇದೀಯಾ? ಇದೇನಿದು? ಚಿತ್ರಗುಪ್ತ ನನಗಿಂತ ಚಿಕ್ಕವನಾಗಿದ್ದಾನೆ. ಯಾರು ನೀನು? ಯಾರು ನೀನು? ಮಗನೂತ್ಯ, ಹುಟ್ಟು ಬಾಯಿದ್ಯ, ನಾನೇನು ಮಾಡ್ಲಿ? ಏನಿದೆ ತಾನೆ? ಆ ಭಾಗ್ಯ ನನಗಿನ್ನೂ ಬಂದಿಲ್ಲ. ಏಯ್, ಈ ಭೈರನ ಹತ್ರ ಸುಳ್ಳು ಬಗ್ಗೆ. ಭೈರ? ಯಾವ ಭೈರ? ಯಾವ ಭೈರನ್ ಹಿಡಿಬೇಕು ಅಂತ ಡೆಲ್ಲಿಯಿಂದ ಹೊರಟಿಯೋ ಆ ಭೈರ? ಶ್ರೀಮಂತರಿಗೂ ಪೊಲೀಸ್ನವ್ರಿಗೂ ಸಿಂಹ ಸ್ವಪ್ನ ಆಗಿರೋ ದರೋಡೆಗೋರ ಭೈರ? ಅಷ್ಟೇ ತಾನೆ. ಕೈ ಮುಗಿತೀರಿ ತಂದೆ, ನನ್ನ ಊರಿಗೆ ಕಳಿಸ್ಬಿಡು. ನೋಡು, ಬೀಟ್ ಬೀಟಿಗಳ ಚೆನ್ನಾಗಿ ನಿನ್ನ ಹೆಸರಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿಸ್ತೀನಿ. ನನ್ನ ಬಿಟ್ಬಿಡು. ರೈಲ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ಜೊತೆ ಏನ್ ಬೋಗಿಸಿದ್ದೇನೆ? ಆ ಸುಳ್ಳು ಹೇಳಿದ್ದಕ್ಕೆ ಆಗ್ಲೇ ಲಾಕಪ್ ನಲ್ಲಿ ಶಿಕ್ಷೆ ಆಯ್ತಲ್ಲ ಭೈರ. ಕುಳ್ಳ ನನ್ನ ಮಗನೇ, ನಿಜ ಹೇಳು, ನೀನ್ ಸಿ ಐ ಡಿ ತಾನೆ? ಅದು ಎಷ್ಟು ಸಲ ನಿನ್ಗೆ ಹೇಳ್ಬೇಕು? ನಾನ್ ಸೇಡಿ ಅಲ್ಲ 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 ಅಂತ ಬೇಕಾದ್ರೂ ನನ್ ಚೀಲ ಬಿಚ್ಚಿಸ್ ನೋಡು, ನಿನಗೆ ಗೊತ್ತಾಗುತ್ತೆ. ಕೋಲಾರದಲ್ಲಿ ಕೊಲೆ, ಕತ್ತಿಯಲ್ಲಿ ಕಟಕ, ಮಧ್ಯರಾತ್ರಿ ಮೋಹಿನಿ,
ಅಯ್ಯಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ. ಕದೀನ್ ಕಳ್ಳನ್ ಮಗ, ಹರಿಯ ಬಾಂಡಿಗ, ಪುಸ್ತಕ ಪುಸ್ತಕ. ನಾನು ಪತ್ತೆ ದಾರಿ ಪುಸ್ತಕ ಬರೆಯೋ ಪ್ರಸನ್ನ ಕಣೋ. ನೀನ್ ಪುಸ್ತಕ ಬರೆಯೋಣ? ಸತ್ಯವಾಗ್ಲು ನಿಮ್ಮ ಅಪರಾಣಿ ಆಗ್ಲು. ನಿಜ ಇದೇನಿದು ಈ ದೊಡ್ಡ ದಾರರು? ಬೇಕಾದ್ರೆ ನಿನ್ನ ಹೆಸರಿನಲ್ಲೇ ಬಾಲರ್ ಭೈರ ಅಂತ ದೊಡ್ಡ ಪುಸ್ತಕ ಬರ್ಬಿಡ್ತೀನಿ. ಹೋಗು ಹೋಗು. ಈ ಭೈರನ್ ಮೇಲೆ ಒಂದು ಪತ್ತೆ ದಾರಿ ಪುಸ್ತಕ ಬರೀ. ಪೊಲೀಸ್ನವರು ಯಾವ ರೀತಿ ಗಡಗಡ ಗಡಗಡ ಗಡ ಅಂತ ನಡೆಸ್ತಿರಿದ್ದು ಅಂತ ಚೆನ್ನ ಬರಿ. ಅಥವಾ ಇವನು ಕರ್ಕೊಂಡೋಗಿ ಹೊರಗೆ ಬಿಡಿ. ಪಾಪ ಬದುಕೊಳ್ಳಿ ಬಿಡಮ್ಮ. ಅಪ್ಪ ನನಗೆ ಅರ್ಜೆಂಟ್ ಆಗಿದೆ, ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬಿಟ್ಬಿಡಪ್ಪ. ರಥಾ ಏ ರಥಾ ಬನ್ನಿ ಬೇಡ ಬೇಗ ಬನ್ನಿ ಬನ್ನಿ ಬೇಡ. ನನಗೇನಿಸುತ್ತಾ ನಿಮ್ಗೊಂದ್ ನಾಲ್ಕು ಕೊಡ್ಬೇಕು ಅನ್ಸುತ್ತೆ. ನಾಲ್ಕ ನಾಲ್ಕು ಬೇಡ, ಒಂದ್ ದೇವ್ರು ಕೊಡ್ತೀಯಾ? ಇದಕ್ಕೆ ಹತ್ತು ಬಿಟ್ಟು ಒಂದು ಬೇರೆ ಹದಿನಲ್ಲೇ ಆಗ್ಬೇಕಾ? ನಾನೇನ್ ಮಾಡ್ಲಿ, ನನಗ್ ಬೇಕು ಅನ್ನಿಸ್ತಾ ಇದೆ. ನಾನೇನ್ ಮಾಡ್ಲಿ, ನನಗ್ ಬೇಡ ಅನ್ನಿಸ್ತೀಯ. ನನಗ್ ಬೇಕು. ಆಟ ಮಾಡ್ತಿದ್ದೀರಲ್ಲ ನೋಡಿ, ಹಿಂದ್ಗಡೆ ಬೇಕು ಆಟ ಆಡ್ತಿದ್ದಾಳೆ, ರುಕ್ಕು ತರಕಾರಿ ತರಕ್ ಹೋಗಿದ್ದಾಳೆ. ಈಗ ನೀನಾಗೆ ಕೊಡ್ತೀಯೋ ಇಲ್ಲ ಇದರಲ್ಲಿ ಬರ್ಬೇಕು ಪ್ರಾಣ ಬಿಟ್ಟು. ಹುಡುಗಾಟ ಆಯ್ತಲ್ಲ ನಿಮ್ದು. ಹುಡುಗಾಟನ ಇಲ್ಲ ಏನಿಲ್ಲ. ಈಗ ನೋಡಮ್ಮ, ನಾನು ಮೂರು ಹೆಣ್ತೀನಿ ಅಷ್ಟು ನೀನ್ ಇಲ್ಲಿಗೆ ಬರ್ಬೇಕು. ಇಲ್ಲ ನಾನು ತಿನ್ನಿ ಒಂದು ಎರಡು ಸರ್ ಸರ್ ಭೈರ ನೋಡಿದ್ದೆ, ಭೈರ ಜೊತೆ ಮಾತಾಡಿದೆ. ನನ್ನ ಲಾಕಪ್ ಅಲ್ಲಿದೆ, ಇವತ್ತಿಂದ ಹುಟ್ಟಾಸ್ಪತ್ರೆಯಲ್ಲಿ ಇರ್ಬೇಕಾ? ಸತ್ಯವಾಗಿ ಹೇಳ್ತಾ ಇದ್ದೀನಿ ಸರ್. ಭೈರ ನೋಡಿದ್ದೆ ಸರ್. ಸರ್ ಭೈರ ಕಡೆಯವರು ನನ್ನ ಸೇರಿ ಅಂತ ಅನ್ಕೊಂಡ್ರು. ಭೈರ ಹೇಗಿಲ್ಲ ನೀವು ಸರ್? ಒಳ್ಳೆ ಧೈರ್ಯ ಸರ್. ಸಾವಿಲ್ಲ ಸರ್, ಸಣ್ಣ ಮಗ ಸರ್, ಕಂತಿನ ಮಗ ಸರ್. ಬರೀ ಸರ್ ಎಮ್ಮೆ ಇದ್ದರು ಜಮಾ ಇದ್ದಾಗಲೇ ಸರ್. ಅವನ್ ಕತ್ತರು ಆ ತರಕೊಂಡು ಡಾಲರ್, ಆ ಡಾಲರ್ ಒಂದು ಸಿಂಹದ ಮೂತಿ. ಅವನೆಲ್ಲ ಜಾಗ ತೋರಿಸ್ತಾನೆ. ಜಾಗ ತೋರಿಸ್ರಿ ಸರ್. ಕಾಡಿ ಕಟ್ಟಿ ಕಣ್ಣಿಗೆ ಹೇಳ್ಕೊಳೋದು? ಇಲ್ಲ ಸರ್, ಕಣ್ಣು ಕಟ್ಟಿ ಕಾಡಿಗೆ ಹೇಳ್ಕೊಳೋದು. ಹೋಗ್ತಾನು ಕಣ್ಣು ಕಟ್ಟಿ ಕರ್ಕೊಳ್ಳೋದು, ಬರ್ತಾನು ಕಣ್ಣು ಕಟ್ಟಿ ಕರ್ಕೊಂಡು. ಸರಿ ನೀನು ಹೋಗು. ಅಯ್ಯೋ ನಾನು ಎಲ್ಲಿಗೆ ಹೋಗ್ಲಿ ಸರ್? ಯಾವಾಗ ಬೈರನ್ ಕಡೆಯವ್ರು ನಾನು ನೋಡಿ ಕಟ್ಟ ಕನಸ್ಬಿಡ್ತಾರೋ ಗೊತ್ತಿಲ್ಲ ಸರ್. ತಾಯಿವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ಏನಾದ್ರು ಮಾಡಿ ಆಚಾರ ಕೊಡಿ ಸರ್. ಸರ್ ಬಾತ್ರೂಮ್ ಆದ್ರೂ ಪರವಾಗಿಲ್ಲ, ಬೆಡ್ರೂಮ್ ಅಂತ ಕೇಳ್ಕೊಂಡು ಅಲ್ಲೇ ಮಲ್ಕೋತೀನಿ ಸರ್ ಪ್ಲೀಸ್ ಸರ್. ಸರ್ ಇದೇ ಜಾಗದಿಂದಾನೆ ನನ್ನ ಕಣ್ಣು ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗಿದ್ದು. ಪ್ರಸನ್ನ ಇನ್ ಸ್ವಲ್ಪ ಹೊತ್ತು ಕಾದ್ ನೋಡೋಣ.
ಎಲ್ಲಿದ್ದಾನೆ ಹೇಳು. ಶ್ರೀರಾಮನ ಮರ್ಯಾದೆ ಹೇಳು, ಎಲ್ಲಿ ಭೈರ ಹೇಳು. ಎಷ್ಟು ಸುಲಭ ಆಗಿರೋಲ್ಲ, ಬಾಯಿ ಬಿಡಲ್ಲ ಸರ್. ಕಿವಿಗೆ ಮೂಗಿಗೆ ಬಾಯಿಗೆ ಎಲ್ಲದಕ್ಕೂ ಚೆನ್ನಾಗಿ ಮೆಣಸಿನಕಾಯಿ ಪುಡಿ ತುಂಬಿ ಕುದಿಯೋ ಎಣ್ಣೆ ಅಂತ ಹೇಳಿದ್ರು ಕಾಲ ಮೇಲೆ ಸುರಿದ್ರೆ ಅವಾಗ ಬಾಯಿ ಬಾಯಿ ಬಿಟ್ಕೊಂಡು ಬಾಯಿ ಬಿಡ್ತಾನೆ. ನೀವು ಹೇಳು ಮಗನೆ, ಆ ಕಣ್ ತಂದು ಬಿಟ್ಕೊಂಡು ನೋಡ್ತೀಯಾ? ಅವತ್ತು ರೈಲ್ವೆ ಸ್ಟೇಷನ್ ಹೋಗ್ಬೇಕು ಅಂತ ಹೇಳಿದ್ರೆ ಆಟೋ ರಿಕ್ಷಾದಲ್ಲಿ ನನ್ನ ಬಲವಂತವ ಕೂಡಿಸ್ಕೊಂಡು ಬೈರನ್ ಗೋಯ್ ತಗೊಳ್ತೀರಾ? ಸರ್ ವಿತ್ ಯುವರ್ ಪರ್ಮಿಷನ್. ಪ್ರಶ್ನ, ಬೋನಸ್ ಬಿಟ್ಟು ಹುಲಿನ ಯಾರು ಬೇಕಾದ್ರೂ ಕೊಂಡು ರಚಿಸ್ಬೋದು ಸರ್. ಇವರು ಹುಲಿ ಅಲ್ಲ ಸರ್, ನರಿ ಗುಳ್ಳೆ ನರಿ. ಏ ಕುತ್ತೋ, ಇರಿಗೂ ಸಂಡ್ರ ಹೋಗಿ. ಈ ಕಳ್ಳಬಟ್ಟಿ ಮಗನ ಕಪಾಳ ಕೊಡಿದ್ದಕ್ಕೆ ನನ್ನ ಕೈ ಸುಸ್ತಾ ಹೋಯ್ತು. ಬಾಯ್ ತಿರುಗೋ. ನಂಬರ್ ಫೋರ್ ಹೋಗಿ ಒಂದ್ ನೋಟ ಸ್ಪೆಷಲ್ ಟೀ ತಗೊಂಬ. ಏ ಪ್ರಸನ್ನ, ನಮ್ ಪೊಲೀಸ್ ಸ್ಟೇಷನ್ ಬಂದು ನನ್ನ ಎದುರಿಗೆ ನಮ್ ಕಾನ್ಸ್ಟೇಬಲ್ ಮೇಲೆ ಆರೋಪ ಹಾಕ್ತೀಯ? ನಮ್ ಪೊಲೀಸ್ ನಿಮ್ ಪೊಲೀಸ್ ಅಂತ ಎಲ್ಲಿ ಸರ್? ಎಲ್ಲ ಸರ್ಕಾರದ ಪೊಲೀಸ್. ಐ ಆಮ್ ವೆರಿ ಸಾರಿ ಸರ್. ಪೊಲೀಸ್ ಅಣ್ಣ, ಹೋಗ್ಬಿಟ್ಟು ಒಂದ್ ನೋಟ ಸ್ಪೆಷಲ್ ಟೀ ತಗೊಂಬ, ಸಾಹೇಬ್ರಿಗೂ ಸೇರ್ಸಿ. ಇದು ಇವ್ರು ಮಾಡ್ತಾರೋ ಗಲಾಟೆ ಅಲ್ಲ, ಪರಮಾತ್ಮ ಮಾಡ್ತಾರೋ ಗಲಾಟೆ. ಹಿಡಿದ ಹಲೋ ರಾಧಾ. ಯಾಕೆ ನಿಮ್ಮಂತೆ ಮಾಡ್ಲಿಲ್ವಾ ಸರ್? ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾನು ನನ್ನ ರೂಮ್ಗೆ ಹೋಗಿ ಬಿದ್ಕೋತೀನಿ. ಕಮಾಂಡ್ ರಾಧಾ. ಊಟ ಬೇಡ ರಾಧಾ, ಇವತ್ತು ಹಾಲಾದ್ರೂ ಬಿಸಿ ಮಾಡಿ ಕೊಡ್ತೀನಿ. ಹಲೋ, ಹೌದು ಇನ್ಸ್ಪೆಕ್ಟರ್ ಮನೆ. ಈಗ ತಾನೇ ಬಂದ್ ಮಾಡ್ಕೊಂಡ್ರು ನೋಡಿ, ತುಂಬಾ ಸುಸ್ತಾಗಿದ್ದಾರೆ. ಹಲೋ, ರಿಯಲಿ ಈಗ ಬಂದ್ರೆ ಏನಾಯ್ತು ಸರ್? ಹುಡುಗ ಗಲಾಟೆ ಮಾಡ್ತಾನಲ್ಲ ಅವನು, ಬ್ಯಾರೆಂಟ್ ಕಡೆ ಕಾಣಿಸ್ತಾನೆ. ತಾನು ಬಚ್ಚಿಟ್ಕೊಂಡ ಚೋರಿಯಿಂದ ನಾವು ಒಳಗೆ ಹಾಕಿ ದರೋಡೆಗಾರನ ಸಿಗೋದು ತಾನು ತಿಳ್ಕೊಂಡ್ಬಿಟ್ಟು. ಆ ಮೂರು ಜನ ಏನಾದ್ರು, ಒಬ್ಬ ದರೋಡೆಗಾರ, ಆ ಕುಡ್ದವನ ಇಬ್ರು ಸತ್ತು ಹೋಗಿದ್ದಾರೆ, ಇನ್ನೊಬ್ಬ ಸಾಯಿಸಿ ತಿಳಿದಾನೆ. ನಮ್ಮ ಮೇನ್ ಹೋಗಿ ಡಾಕ್ಟ್ರಿಂಗ್ ಕರ್ಕೊಂಬ. Thank you.
ನನ್ನಿಂದ ಕಿತ್ಕೋಬೇಡ, ನನ್ನ ಕಂದ ಜೀವ ಉಳಿಸು. ಬೇಡ, ಇವನಿಷ್ಟು ಸುಲಭವಾಗಿ ಸಾಯಬಾರದು. ಚಿತ್ರ ಹಿಂಸೆ ಮಾಡಿಕೊಳ್ಬೇಕು, ಎಲ್ಲ ದೂರ ಹೋಗಿ. ನಾನೇ ಇವನು ನೋಡ್ಕೋತೀನಿ. Thank you.
ಗಂಡ ಪಾತಾಳದಲ್ಲಿ ಬಿದ್ದು ಸತ್ತಿರೋದನ್ನ ನೋಡ್ ಹೋಗು. ಈ ಭೈರನ್ನ ಕೆಳದವ್ರಿಗೆ ಇದೇ ಗತಿ ಅಂತ ಊರ್ನವ್ರಿಗೆಲ್ಲ ತಿಳಿಸು. ಹೋಗು.
ಬೆಂಗಳೂರು ಇನ್ಸ್ಪೆಕ್ಟರ್ ಮಾಡಂಗಿಲ್ಲ. ಭಯಾನಕ ಕೊಲೆಗಾರ ಕಾಳನ ಪತ್ತೆಗೆ 5,000 ರೂ ಬಹುಮಾನ. ಜೈಲಿನಿಂದ ಕಾಳ ಪರಾರಿ. ನಾಲ್ವರನ್ನು ಭಯಂಕರ ರೀತಿಯಲ್ಲಿ ಕೊಲೆ ಮಾಡಿದ ಆರೋಪದ ಮೇಲೆ ಮರಣ ದಂಡನೆಗೆ ಗುರಿಯಾಗಿದ್ದ ಕೊಲೆಗಾರ ಕಾಳ ಜೈಲಿನಿಂದ ಪರಾರಿಯಾಗಿದ್ದು ಅವನ ಪತ್ತೆ ಮಾಡಿಕೊಟ್ಟವರಿಗೆ 5,000 ರೂ ಬಹುಮಾನ ಕೊಡುವುದಾಗಿ ಪೊಲೀಸರು ಪ್ರಕಟಿಸಿದ್ದಾರೆ. ಕಾಳನ ಪತ್ತೆಗೆ ಪೊಲೀಸರು ತೀವ್ರ ಪ್ರಯತ್ನ ಪಡುತ್ತಿದ್ದಾರೆ. ಉತ್ತರದಲ್ಲಿ ತುಂಬಾ ಗಡಿಬಿಡಿಯಾಗಿದೆ. ಎಲ್ಲರೂ ಒಂದ್ ಕಡೆ ಸೇರಿ ಕೂತ್ಕೊಂಡು ಮಾತಾಡೋದಕ್ಕೆ ಸ್ಥಳಾವಕಾಶನೇ ಇಲ್ಲ. ಹಾಗೇನು? ಹೌದು, ಇರೋದ್ರಲ್ಲಿ ಈ ಸ್ಥಳನೇ ವಾಸಿ ಭದ್ರವಾಗಿರುತ್ತೆ ಅಂತ ನಮ್ಮ ಯಜಮಾನ ರಾಮ್ ಸಿಂಗ್ ಹೇಳ್ಕೊಳ್ತಿದ್ರು. ಈ ಬೈರನ್ ಕೋಟೆ ಉಕ್ಕಿರ ಕೋಟೆ. ನನ್ನ ಅಪ್ಪಣೆ ಇಲ್ಲದೆ ಒಂದು ಸೊಳ್ಳೆ ಸಹ ಒಳಗ್ ಬರೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ರಾಮ್ ಸಿಂಗ್ ಹೇಳು, ಚರ್ಚೆ ಇಲ್ಲೇ ನಡಿಬಹುದು ಅಂತ. ಗಣಿ ವಿಚಾರಿಸ್ದೇನು? ವಿಚಾರಿಸ್ತಿದ್ದೀನಿ. ಆ ಕಾಳರ ನಿಜವಂತೆ ಹಾಲು ಕೊಲೆ ಮಾಡಿದ್ರೆ ಫಾಸಿಗೆ ಕೊಟ್ಟ ಬಂದಿದ್ದಾನೆ. ಅಷ್ಟೇ ಅಲ್ಲ ದಣಿ, ಅವ್ನ ಜೈಲಿನಿಂದ ತಪ್ಪಿಸ್ಕೊಂಡು ಬಂದ್ಮೇಲೆ ಅವನ ಹೆಂಡತಿನೂ ಕರ್ಕೊಂಡು ಇಲ್ಲೇ ಎಲ್ಲ ತಿರುಗ್ತಾ ಇದ್ದಾನಂತೆ. ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಆ ಪೊಲೀಸ್ನವ್ರಿಗಿಂತ ಮುಂಚೆ ನಾವು ಚುರುಕಾಗಬೇಕು. ಈಗ ಅವರು ಆ ಕಾಳನ್ನು ಹಿಡಿಯೋದಕ್ಕೆ ಮುಂಚೆ ನಾವು ಅವನ್ನ ಹಿಡಿಬೇಕು. ಅವನು ಎಲ್ಲೇ ಇದ್ದ ಸರಿ ಪ್ರಾಯದ ವಯಸ್ಸಿಗೆ ಪ್ರೀತಿಯ ಕಾರ್ಯದೈತೆ ಆಸೆ ಸುತ್ತಿ ಮುತ್ತಿ ದಾರಿ ಸವೆದೈತೆ. Thank you.
ಯಾರ ನೀನು? ಕಾಳ. ಯಾವ ಕಾಳ? ಕೋಳನ ಮಗ ಕಾಳ. ಸುರುಳು ಬೊಗಳಿದ್ರೆ ಹೂ ತಾಕ್ಬಿಡ್ತೀನಿ. ನೀನ್ ಇನ್ಸ್ಪೆಕ್ಟರ್ ಅಲ್ಲ? ಯಾವ ಇನ್ಸ್ಪೆಕ್ಟರ್? ನೀನ್ ಮೋಹನ್ ತಾನೆ? ಅಲ್ಲ, ಕಾಳ. ಸುಳ್ಳು, ನೀನು ಮೋಹನ್ನೇ. ಅಯ್ಯೋ ಕಪರ್ ನನ್ನ ಮಗನೇ, ನಾನು ಕಾಳ ಕಾಳ ಅಂತ ಹೇಳ್ತಾವನಿ, ಮೋನ ಮೋನ ಅಂತ ಬಡ್ಕತ್ತಿದ್ಯಲ್ಲ. ಭೈರನ್ ಮುಂದೆ ಸುಳ್ಳು ಬಗಳ್ತಿದ್ಯಾ? ಹೇಳ, ಬೆಟ್ಟದ ಮೇಲಿಂದ ಕೆಳಕ್ಕಿದ್ದ ಇನ್ಸ್ಪೆಕ್ಟರ್ ಮೋಹನ್ ತಾನೆ ನೀನು? ಯೋ ಭೈರಣ, ಇವ ಬೆಟ್ಟಿದ್ದ ಮೋನನು ಅಲ್ಲ, ಚಟ್ಟಿದ್ದ ಕಾಮಣ್ಣು ಅಲ್ಲ, ಇವ್ ನನ್ ಗಂಡ ಕಣ್ಣ. ಕಾಳ ಕಾಳ ಕಾಳ. ಆ ಇನ್ಸ್ಪೆಕ್ಟರ್ ಹೆಂಡತಿನ ಮಗನ ಇಲ್ಲಿಗೆ ಎಳ್ಕೊಂಡು ಬನ್ನಿ. ಹೂನು ನನ್ ಬಂಗಾರಿನೂ ಈ ಸಿಂಗಾರಿನ ಹೇಳ್ಕೊಂಡು ಒಂಟು ಹೋಗ್ತಿರ್ತೀನಿ. ಹೊರಟೋಗೋದು ಬೇಡ. ನಿನ್ ಜೀವ, ನಿನ್ ಬಂಗಾರಿ ಜೀವ ಉಳಿಬೇಕು ಅಂತ ಆಸೆ ಇದ್ರೆ ಈ ಮಗನ ಒಂದೇ ಎಸಿಕೆ. ಸ್ವಲ್ಪ ಸಿಕ್ಬಿಡಿ.
ಯಾಕ ಯಾಕ ನನ್ನ ತಡೆದೆ? ಈಗ ನಾನು ನಿನ್ನನ್ನು ನಂಬ್ತೀನಿ. ನೀನ್ ಕಾಳಾನೆ, ನಿಜವಾಗ್ಲೂ ನೀನ್ ಕಾಳಾನೆ. ಅಥವಾ ಇವತ್ತಿಂದ ಈ ಕಾಳ ಬಂಗಾರಿ ನಂಬವು, ಕಾಳ ನನ್ನ ಸ್ನೇಹಿತ. ಎಲ್ರೂ ಗಮನ ಇಟ್ಕೇಳಿ, ಉತ್ತರದ ಕಡೆಯಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಮುಖ್ಯವಾದ ವಿಷಯನ ಮಾತಾಡೋದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಅವರು ಬಂದು ಹೋಗೋವರೆಗೂ ನನಗೆ ಯಾವ ವಿಧವಾದ ಚಿಲ್ಲರೆ ತೊಂದರೆಗಳು ಪೊಲೀಸ್ನವರಿಂದ ಬರಬಾರದು, ಬರ್ಕೂಡ್ದು. ಎಲ್ರೂ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಬೇಡ, ನನ್ನ ನಿರ್ಧಾರದ ಮೊದಲನೇ ಕೆಲಸ ನಿನ್ನಿಂದಲೇ ಆರಂಭಿಸ್ತೀನಿ. ಇನ್ಮೇಲೆ ಪೊಲೀಸ್ನವರಿಂದ ಅಟ್ಟಿಸ್ಕೊಂಡು ಬರೋ ಕೊಲೆಗಾರ ಕಾಳ ಅಲ್ಲ, ಅದೇ ಪೊಲೀಸ್ನವರಿಂದ ಸೆಲ್ಯೂಟ್ ತಗೊಳ್ಳೋ ಪೊಲೀಸ್ ಇನ್ಸ್ಪೆಕ್ಟರ್. ಇದೆಲ್ಲ ನನಗಾಗಿಲ್ಲ. ಕೊಲೆ ಮಾಡು, ಕೊಲ್ಲೆ ಹೊಡಿ ಅಲ್ಲಿ ಮಾಡ್ತೀನಿ. ಈ ನಾಟಾಗಿತ್ತ ನನಗೆ ಹಿಡ್ಸಾಕಿಲ್ಲ. ಬೇಡ, ನನಗೆದುರು ಮಾತಾಡೋರು ಕಂಡ್ರೆ ನನಗಾಗಲ್ಲ. ಬೈರ, ನನಗೆ ಹಿಡಿಸ್ತಾ ಇರೋ ಕೆಲಸ ಹೇಳೋರು ಅನ್ಕಂಡ್ರೆ ಆಗಿಲ್ಲ. ನಿನ್ ಬಂಗಾರಿ ಜೀವ ಉಳಿಬೇಕು ಅನ್ನೋ ಆಸೆ ಇದ್ರೆ ನಾ ಹೇಳಿದ ಕೆಲಸ ಮಾಡ್ಬೇಕು. ಮಾವಯ್ಯ ತಾನೆ ಮಾವಯ್ಯ ಒಪ್ಪಳ ಮಾವಯ್ಯ. ಸರಿ, ದಾದಾ ಇನ್ಮೇಲೆ ಕಾಳಾನೆ ನಿನ್ ಗಂಡ, ನೀನೇ ಅವನ ಹೆಂಡತಿ. ಎಂತ ಮಾತಾಡ್ತೀಯ? ನೀನ್ ಕೆಲ್ಸಕ್ ನಾನು ಯಾವತ್ತೂ ಒಪ್ಪಲ್ಲ, ಯಾವತ್ತೂ ಒಪ್ಪಲ್ಲ. ಯಾರು ಗಂಡ ಅಂತ ನನ್ನ ಮನೇಲಿ ಸಾಧ್ಯವೇ ಇಲ್ಲ. ನನ್ನ ಗಂಡನ ಕೊಂದು ನಿನ್ನ ಆಸೆ ತೀರಿಸ್ಕೊಂಡಿಯಲ್ಲ, ಇನ್ನು ನಿನ್ನ ಖುಷಿ ಸಿಕ್ಕಿಲ್ಲ. ಈ ಮಗು ಪ್ರಾಣ ಉಳಿಬೇಕು ಅಂತ ನಾ ಹೇಳಿದ್ಕೊಪ್ಲೇ. ನೀನು ಈ ಕಾಳನ್ನು ಹೆಂಡತಿ ತರ ನಟಿಸ್ಲೇಬೇಕು. ಕಳ, ನೀನೇನಾದ್ರೂ ವ್ಯತ್ಯಾಸವಾಗಿ ನಡ್ಕೊಂಡು ನನ್ಗೇನಾದ್ರೂ ದ್ರೋಹ ಮಾಡಿದ್ರೆ ಮಾಯಣ, ಇವನು ನಿನ್ ಹಿಂದೆನೆ ಪೊಲೀಸ್ ಸ್ಟೇಷನ್ ನಲ್ಲಿ ಇರ್ತಾನೆ. ರಾಜಾ, ನೀನೇನಾದ್ರೂ ಪೊಲೀಸ್ನವ್ರಿಗೆ ಸುದ್ದಿ ಕೊಟ್ಟು ಹೆಚ್ಚು ಕಮ್ಮಿ ನಡ್ಕೊಂಡ್ರೆ ರುಕು, ಇವಳು ನಿನ್ ಹಿಂದೆನೆ ಸದಾ ಇರ್ತಾಳೆ. ನನ್ ಕೆಲಸ ಆದವರ್ಗು ನೀವೆಲ್ಲ ನಮ್ಮವರು, ಆಮೇಲೆ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಕಾಳ, ಇವನು ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತಾನೆ, ಇವನು ನಿನ್ಗೆ ಪೊಲೀಸ್ ನಡವಳಿಕೆನ ಹೇಳ್ಕೊಡ್ತಾನೆ. ಬುದ್ಧಿಗಿದ್ದ ಆಯ್ತಾ ಇಲ್ಲವ? ಅಲ್ಲ, ಒಂಬತ್ತು ತಿಂಗಳು ಬಸ್ರಿ ಮಗ ಯಾರಕ್ಕಿಲ್ಲ ಅಂತ ಆಯ್ತಾ?
ನಿಮ್ಗೆ ಯಾಕಲ್ಸಿ ಅವ್ರು ಕೇಳ್ದಂಗ್ ಕೇಳು, ನಿನ್ಗೂ ಒಳ್ಳೇದಾಗೈತೆ ನನಗೂ ಒಳ್ಳೇದಾಗೈತೆ. ಗಂಡ ಕಣ್ಣೀರ್ನ ಕೈ ತೊಳಿತಿರೋಲ್ಲ ಅದು ಯಾರ್ಗ ಎಕ್ಕಿದೆಯಲ್ಲ ಒಂದ್ ಚಂದ್ರದ ಬೊಂಬೆನ ಅದಕ್ಕೆ ಪ್ರಾಣ ಕಾಪಾಡಕ್ಕೆ. ಇನ್ನೆಷ್ಟತ್ರ ಏನ್ ಪ್ರಯೋಜನ ಕಟ್ಕೋ ಇದನ್ನ ಕುಂಕುಮ ಇಟ್ಟುಕೊಂಡು ಪ್ರಪಂಚಕ್ಕೆ ಮೋಸ ಮಾಡಬಹುದು. ಅದು ನನ್ನ ಮನಸ್ಸು ಸಾಕ್ಷಿ ಸಮಾಧಾನ ಮಾಡ್ಕೊಳ್ಳವ, ಸಮಾಧಾನ ಮಾಡ್ಕೊ. ನಾನು ಒಂದು ಎಣ್ಣೆ ನಿನ್ನ ಮನಸ್ಸೇನು ನನಗೆ ಅರ್ಥ ಆಯ್ತು. ನಾನ್ ನನ್ನ ಗಂಡನ ಉಳಿಸ್ಕೊಳಕ್ಕು, ನೀನ್ ನಿನ್ ಮಗಿನ ಉಳಿಸ್ಕೊಳಕ್ಕು ಇದನ್ನೆಲ್ಲ ಅನುಭವಿಸ್ಲೇಬೇಕಲ್ಲ. ನನ್ನ ವಿಧಿ ಇಲ್ಲ ಕಣವ, ಆ ಕಣವ ಡಾರ್ಲಿಂಗ್ ರಾಧಾ, ಹೌ ಆರ್ ಯು? ಚಿಣ್ಮಣಿ ಹಿಂಗ್ ಎಷ್ಟಿದಾಗ ಮಧ್ಯೆ ಬಾಯ್ ಹಾಕ್ಬೇಡ ಅಂತ ಹೇಳ್ತಾವನು. ಮಗುಗೋಸ್ಕರ ನಾನು ಪರೀಕ್ಷೆ ಕೊಟ್ಕೊಂಡೆ. ಒಂದು ವೇಳೆ ನೀನೇನಾದ್ರೂ ನನ್ನನ್ನು ಮುಟ್ಟಿದ್ರೆ ನಾನು ಕೊಲೆಗಾರಳಾಗ್ಬೇಕಾಗತ್ತೆ. ಎಚ್ಚರಿಕೆ. ನೀನು ಮೋಹನ್ ಅಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂದೇಹ ಪಟ್ರೆ ಅವ್ರು ನೋಡಿದ ಈ ಫೈಲ್ನ. ನೀನು ಮೋಹನ್ ಅಲ್ಲ ಅಂತ ಸಾಸ್ಪದಕ್ಕೆ ಇನ್ ಮೇಲೆ ಯಾವ ಆಧಾರನೂ ಇಲ್ಲ. ಇನ್ಸ್ಪೆಕ್ಟರ್ ಮೋಹನ್ ಸತ್ತಿಲ್ಲ, ಬದುಕಿದ್ದಾನೆ ಅಂತ ನಂಬೋ ತರ ನಡ್ಕೋ. ನನ್ ಕೈ ನಂಬೋಕೆ ಆಗ್ತಾ ಇಲ್ಲ. ಅಲ್ಲ, ಅಷ್ಟು ಎತ್ತರಿಂದ ಕೆಳಗೆ ಬಿದ್ದು ಮತ್ತೆ ಬದುಕ್ ಬಂದಿದ್ದೀಯಾ ಅಂತ ಅಂದ್ರೆ ಐ ಜಸ್ಟ್ ಕಾಂಟ್ ಬಿಲೀವ್. ನಾನು ಬೆತ್ತಕ್ಕೆ ಸತ್ತೆ ಹೋಗ್ತೀನಿ ಅನ್ಕೊಂಡೆ ಸರ್. ಅಕಸ್ಮಾತ್ ಒಂದ್ ಮರದ ಮೇಲೆ ಬಿದ್ದೆ, ಮೈ ಕೈಯೆಲ್ಲ ತುಂಬಾ ಗಾಯ ಆಗಿತ್ತು. ರಾಧಾ ಆರೈಕೆಯಿಂದ ಪುನಃ ಬದುಕ್ ಬಂದೆ. ಮೋಹನ್, ನಿನ್ನನ್ನು ಕಳ್ಕೊಂಡು ಬಿಟ್ಟಿದ್ರೆ ನಮ್ ಡಿಪಾರ್ಟ್ಮೆಂಟ್ ತುಂಬಾ ನಷ್ಟವಾಗ್ತಿತ್ತು. ಅಂತೂ ನಮ್ಮ ಪುಣ್ಯ, ನಿನ್ ಹೆಂಡತಿ ಭಾಗ್ಯ. ನಿಜ ಸರ್, ನಾನ್ ಮಾಡಿದ ಪೂಜೆ ಅದೃಷ್ಟ ಅಂದ್ರೆ ನೀನೇ ರಾಧಾ. ಹೋದ ಗಂಡನ್ನ ತಿರುಗಿ ಕರ್ಕೊಂಡು ಬಂದ್ಬಿಟ್ಟೆ. ಯಾವ ಜನ್ಮದ ಪಾಪದ ಫಲ ನಾನು? ಸ್ವಲ್ಪ ದಿವಸ ಅಮಂಗ್ಲಿ ಆಗಿದ್ರಿ, ಪುನಃ ಆ ದೇವರು ಹುಬ್ಬು ಕುಂಕುಮ ಇಟ್ಕೋ ಭಾಗ್ಯ ಕೊಟ್ಟನ. ತುಂಬಾ ಸಂತೋಷ ಕಣಮ್ಮ. ಕೆಲಸ ಮಾಡೋದ್ರೆ ಬಹಳ ಹೊಟ್ಟೆ ಕಡೆ ಕೂಡ ಗಮನ ಇಲ್ಲ. ಮೋಹನ್ ತಗೊಂಡೇ ನಾನಲ್ಲ, ಮೋಹನ್ನೇ ಕಾಡನ್ ತಗ ವೇಷ ಹಾಕೊಂಡ್ ಬಂದ. ಪತ್ತೆದಾರಿ ಪ್ರಸನ್ನ, ನಿನ್ನ ಪತ್ತೆದಾರಿ ಪ್ರತಾಪ ತೋರ್ಸಕ್ಕೆ ಇದು ಒಳ್ಳೆ ಪಕ್ಕಾ ಚಾನ್ಸ್. ಬಿಡಬೇಡ ಬಿಡಬೇಡ.
ಮೋಹನ್ನಾಗಿ ಇವನ್ ನಾನ್ ಕಂಡಿರೋದು. ಇವನನ್ನು ಪೊಲೀಸ್ ಕೊಟ್ರೆ ಅಯ್ಯೋ 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 ಡೆಲ್ಲಿ ನನಗೆ ಅವಾರ್ಡ್ ಸಿಗುತ್ತೆ. ಪಾರ್ಟಿ ಮೇಲೆ ಪಾರ್ಟಿ, ಪಾರ್ಟಿ ಮೇಲೆ ಪಾರ್ಟಿ. ಅಯ್ಯೋ ಪ್ರಸನ್ನ, ಏನ್ ಮಾಡ್ತೀಯೋ ಏನ್ ಮಾಡ್ತೀಯೋ ನೀನು? ಏನ್ ಮಾಡೋದು, ಸದ್ಯಕ್ಕೆ ಇಡ್ಲಿ ತಿನ್ನೋದು. ಅಯ್ಯೋ ಇಡ್ಲಿ ಅಲ್ಲಿ ಅಮ್ಮ ಹೊರಗಡೆ ಹೋಗಿದ್ಯಲ್ಲ, ಅಲ್ಲೇ ಕುಡಿದು ಬರುತ್ತಾನೆ. ಯಾಕೆ? ಕಾಫಿ ಮಾಡ್ಕೊಟ್ರೆ ನಿಮ್ ಕೈ ಹೋಗ್ಬಿಡ್ತೀನಿ. ಮನೆ ಕಾಫಿನೇ ಕುಡಿಬೇಕು ಅನ್ನ ಆಸೆ ಇದ್ರೆ ಸ್ಟೌವಿದೆ, ಪುಡಿ ಇದೆ, ಮಾಡ್ಕೊಡ್ತೀನಿ. ನಾನೇ ಮಾಡ್ಕೊಳ್ಳೋದು, ಅದನ್ನ ನಿನ್ನೆ ಕೇಳ್ಬೇಕಾಗಿತ್ತು. ಈಗೇನ್ ಮಾಡ್ಕೊಡ್ತೀಯ ಅಲ್ವಾ ನೀನು? ಏನಿದು, ನಾನು ನೀವು ಮನೆಗೆ ಬಂದ ನೋಡ್ತಾನೆ ಇದ್ದೀನಿ, ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತೀರಾ. ಇದರಲ್ಲಿ ಮುಂಚೆ ಯಾರು ಹಾವ್ಯಾರು ಏನೋ ನೀನು ಮದುವೆ ಕಷ್ಟ ಬ್ರಹ್ಮಚಾರಿಗೆ ಏನೋ ಗೊತ್ತು. ಕೇಳಿ ಮನೆ, ಗಂಡ ಹೆಣ್ಣು ಜಗಳ ಉಂಡು ಮಲಗೋವರ್ಗು ಅಂತ. ಏನ್ ಸರ್, ಎಲ್ಲಿ ರೇಖಾ ಕಾಣ್ತಾನೆ ಇಲ್ವಲ್ಲ? ಅವಳು ಅವಳಾದ್ರೂ ನಿಮಗೆ ಹೇಗಿರ್ಲಿ ಅಂತ ಅಮ್ಮನ. ಓ ಸ್ವಲ್ಪ ಇನ್ಸ್ಪೆಕ್ಟರ್ ಸಹ ಪ್ರೈವೇಟ್ ಆಗಿ ಮಾತಾಡ್ಬೇಕು. ನೀನ್ ಸ್ವಲ್ಪ ಹೊರಗೆ ಹೋಗ್ತೀಯಾ? ನಾನು ಹೊರಗಡೆ ಹೋಗ್ಬೇಕಾ? ಯಾಕೆ? ನೀನೇನು ಕಮಿಷನರ ಇಲ್ಲ ಇನ್ಸ್ಪೆಕ್ಟರ್, ಜನರಲ್ಲ. ಅವಾಗ ಪ್ರಸನ್ನ ಅವ್ನ ನನ್ನ ಸ್ನೇಹಿತ ಇಲ್ಲೇ ಇರ್ತಾರೆ. ಏನ್ ಸರ್ ನಿಮ್ಗೆ ಈಚೀಚೆಗೆ ಹೊಸ ಸ್ನೇಹಿತರು, ದಾಡಿ ಸ್ನೇಹಿತರು ಎಲ್ಲ ಸಿಗ್ತಾ ಇದ್ದಾರೆ? ಅದೇನ್ ಹೇಳ್ಬೇಕು ಅಂತ ಬಂದಿದ್ಯೋ ಹೇಳು, ನನಗೆ ಬೇರೆ ಕೆಲಸ ಇದೆ. ಇವತ್ತು ರಾತ್ರಿ ಹೈವೇಲಿ ಕೊಳ್ಳೆ ಹೊಡಿಬೇಕು ಅಂತ ಇದ್ದಾನೆ ಬೈರ. ಅವನು ಕೊಳ್ಳೆ ಹೊಡೆಯೋದು, ನನ್ನ ಹೊಡೆಯೋದ್ ನೀವ್ಯಾಕ್ ನೋಡ್ತೀರ? ನಿನಗ್ಯಾರು ಹೇಳಿದ್ರು? ನಾನು ಎಷ್ಟೇ ಆದ್ರೆ ಪ್ರೈವೇಟ್ ಸಿ ಐ ಡಿ ಸಿನಿಮಾ ಬಳಸೋದ್ರಿಂದ ಗೊತ್ತಾಯ್ತು ಈ ಕ್ಲೋ. ಒಂದು ಕೆಲಸ ಮಾಡು, ಹೈವೇನಲ್ಲಿ ಒಂದು ಬ್ರಿಡ್ಜ್ ಇದೆ ನೋಡು, ಅದರ ಹತ್ರ ಇವತ್ತು ರಾತ್ರಿ ನೀವು ಕಳಿತಾ ಇರು. ಪೊಲೀಸ್ ಹೊಡೆದೇ ಬರ್ತೀನಿ. ಓ ಬ್ಲಡಿ ಫೆಲೋ, ಹೊಟ್ಟ ಆಗ್ತಿಲ್ಲ. ಇವನ್ ನಿಜವಾಗ್ಲೂ ಮೋಹನ ಆಗಿದ್ದಿದ್ರೆ ಆಸೆಯಿಂದ ಓಡ್ ಬರ್ತಾ ಇರ್ಲಿಲ್ವಾ? ನನಗ್ ಗೊತ್ತು ಇವನು ಕಾಳಾನೆ. ಪತ್ತೆ ದಾರಿ ಪ್ರಸನ್ನ ಕುಮಾರ, ನಿನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಲ್ಲ. ಹೇಳ್ಬಿಟ್ಟು ನೀನ್ ನಿದ್ದೆ ಮಾಡ್ತಾ ಇದೀಯಾ? ಹೌದು,
ಬೆಡ್ರೂಮ್ ಅಲ್ಲಿ ಮಲ್ಕೊಳ್ಳದೆ ಹಾಲ್ನಲ್ಲಿ ಯಾಕೆ ಮಲ್ಕೊಂಡಿದ್ದಾನೆ? ಲೇಖನ್ನ ಅವ್ರ ಅಜ್ಜಿ ಮನೆಗೆ ಕಳಿಸಿದ್ದೀನಿ ಅಂತ ಅವರಮ್ಮ ಹೇಳಿದ್ರು. ಗಂಡ ಹೆಂಡತಿಗೇನಾದ್ರೂ ಜಗಳನ? ರದಾ ರದಾ ರದಾ, ಏನು ಯಾಕೋ ಸಾನೆ ಹೊಟ್ಟೆ ಹಸಿತಾದ್ರೆ ಬೇಗೋಸಿ ಅನ್ನಾಯ್ಕು. ಇದಾಳಲ್ಲ ಮನೆ ಹಳ್ಳಿ ರುಕ್ಕು, ಅವಳು ಬಂದು ಬಡಿಸ್ತಾಳೆ ಇರು. ಅವಳು ಬರಗಂಡ ತಡೆ ಅನ್ಕೊಂಡು ಹಾಕಿಲ್ಲ ಬೇಗ ಇಚ್ಛೆ ಅಲ್ವ? ಈ ಅಧಿಕಾರ ಎಲ್ಲ ನನ್ನ ಮೇಲೆ ಚಲಾಯಿಸ್ಬೇಡ, ನಾನೇ ನಿನ್ ಹೆಂಡತಿ ಅಲ್ಲ, ಮರ್ಯಾದೆ ನಡ್ಕೊ. ತಕ್ಕಳಪ್ಪ ಮರವಾದೆ ಬೇರೆನಾ? ಅಂಗಡಿ ನಮ್ಕೆ ನಿಲ್ಲಕ್ಕೆ ಹಾಕಿಲ್ಲ, ನಾನು ಒಂಟೆ. ನಿನ್ನ ಬೈರ ಉಂಟು, ನಿನ್ನ ಮಗು ಉಂಟು, ಏನಾರ ಮಾಡ್ತಾನೆ. ಅನ್ನಾಯ್ತು. ಮತ್ತೆ ಹಾಕು ಅದಾಕಿ ಅವಶ್ಯ ನಗನಾಗ್ತಾ ಹಾಕು, ಸಂತೋಷ ಆಗಾದ್ರೆ ಮುಂದೆ ಹಾಕು ಮತ್ತೆ ಹಾಕು ಮತ್ತೆ ಯಾಕ ಹುಳಿಗೆ ಇಷ್ಟೊಂದು ಸಪ್ಪೆ ಮಾಡಿಯಾ? ಇನ್ನಾಗ ಒಟ್ಟಿ ಖಾರ ಜಾಸ್ತಿ ಹಾಕು, ಇವೆಲ್ಲ ನಮಗೆ ಸರಕಿಲ್ಲ. ಎರಕು ಬರೀ ನಿಮಗೆ ನೀನೆ ಬಟ್ಟು ಹಾ ನೀವು ಹೋಗು. ಮೊಸರಿಗೆ 4 ಚಮಚ ಸಕ್ಕರೆ ಹಾಕಿರು, ಸಿಹಿ ಅಂದ್ರೆ ನನಗೆ ತುಂಬಾ ಇಷ್ಟ. ರಾಧಾ ನನಗೆ ಮೊಸರಿಗೆ 4 ಚಮಚ ಸಕ್ಕರೆ ಹಾಕೊಡು. ಹಿಂಗೆ ಮೊಸರಿಗೆ ಸಕ್ಕರೆನ ಯಾಕೆ ಮರೆತೇ ಬಿಟ್ಟಿಲ್ಲ? ನಾನು ಯಾವಾಗಲೂ ಮೊಸರಿಗೆ ಸಕ್ಕರೆ ಹಾಕೊಳ್ಳಲ್ವಾ? ನೀವು ಈ ತರಹ ಸಕ್ಕರೆ ತಿಂತಾ ಇದ್ರೆ 40 ವರ್ಷಕ್ಕೆ ಡಯಾಬಿಟಿಸ್ ಬರುತ್ತೆ. ಯಾಕೆ ಹಾಗೆ ನೋಡ್ತೀಯ? 40 ವರ್ಷ ಆದ್ಮೇಲೆ ಡಯಾಬಿಟಿಸ್ ಬಂದ್ರೂ ಪರವಾಗಿಲ್ಲ ಬಿಡು. ನಿಜವಾದ ಸ್ನೇಹಿತ ಅಂತಂದ್ರೆ ನೀನೇ ಕಾಳ. ಪೊಲೀಸ್ ಇನ್ಸ್ಪೆಕ್ಟರ್ ಕಾವಲ್ನಲ್ಲಿ ಈ ಭೈರನ್ ಸುಲಿಗೆ ನಡೀತು ಅಂತ ಅಂದ್ರೆ ಕಾಳ ಆ ಕೀರ್ತಿ ನಿನಗೆ. ನನ್ನ ಜೊತೆಲಿ ಯಾವಾಗಲೂ ಹೀಗೆ ಇದ್ರೆ ಏನದು ಕೊಟ್ಟು ಏನಿಲ್ಲ ಹೇಳು. ನನ್ನ ಹತ್ರ ಮುಚ್ಚು ಮರೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಈಟೊಂದು ಸೊಳ್ಳೆ ಹೊಡೆದಿದೆಯಲ್ಲ, ಇದ್ರಾಗ ನಿಂಗೇನ್ ಪಾಲಿಲ್ವಾ ಅಂತ ಕೇಳ್ತಾವಳೆ ನನ್ ಬಂಗಾರಿ. ಹುಚ್ಚಿ ಹುಚ್ಚಿ, ಈ ಭೈರನ್ ಮನಸ್ಸು ನಿನಗಿನ್ನೂ ಗೊತ್ತಿಲ್ಲ. ದಯಾ ದಾಕ್ಷಿಣ್ಯ ಇಲ್ಲದೆ ಶತ್ರುಗಳ ತಲೆಗಳ ಹಾರಿಸುವ ಈ ಭೈರ ಮಿತ್ರನಿಗೋಸ್ಕರ ತನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದೆ. ಈಗ ತೃಪ್ತಿ ಆಯ್ತಾ ಬಂಗಾರಿ? ಇದನ್ ತಗೊಂಡೋಗ್ ಕೊಟ್ರೆ ನೀ ನನ್ಗೇನ್ ಕೊಡ್ತೀಯ? ಒಂದ್ ಮುದ್ದು. ಏಟೊಂದ್ ಮುದ್ದಾಗೈತೆ ಏ ಮುದೇವಿ, ನೀನು ಇದೆಯಾ ಒಂದ್ ಕಿಟ ಹಿಂಗ್ ಕೊಟ್ಟಿಯ? ಕೊಡಾಕಿಲ್ವೋ? ಮನೆ ನೋಡ್ಬೇಕು ಅಂತ ಆಸೆ, ಏನ್ ಮಾಡ್ರಿ? ನಿಮ್ ಕಂಟಲ್ಲಿ ನಿಮ್ ಮಿಠಾಯಿ ತಂದು ಕೊಟ್ಟಿದ್ದೆ. ಆಂಟಿ ತುಂಬಾ ಒಳ್ಳೆಯವರು, ನನ್ ಕಂಡ್ರೆ ತುಂಬಾ ಇಷ್ಟ. ಯಾವಾಗ ನನ್ ಮನೆಗ್ ಕರ್ಕೊಂಡು ಹೋಗ್ತಿ? ನನ್ ಬರ್ತಡೆ ಕಾದ್ರು ಇದು ಸತ್ಯ ತಾನೆ?
ಏನ್ ಸರ್, ಮೊನ್ನೆ ರಾತ್ರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಚಕ್ಕ ಹೊಡೆದ್ಬಿಡ್ದಾ? ಏನ್ ಮಾಡಕ್ಕಾಗತ್ತೆ, ಡಿ ಎಸ್ ಪಿ ಹೇಳಿ ಕಳ್ಸಿದ್ರು ಹೋಗಿದ್ದೆ. ನನಗೆ ಮೊದಲೇ ಹೇಳ್ಬೇಕಾಯ್ತು, ನಾನು ಕಾರಲ್ಲಿ ಕಾಯ್ಕೊಂಡಿದ್ದು ಕಣ್ಕೊಂಡು ಬಿಟ್ಕೊಂಡು ಕಾಕ ಬೇಕೇ. ಸರ್, ಇದೇನು ತಗಡಿಂದ ತಾಮ್ರದ ಚಿನ್ನದ ಯಾವ್ದಾದ್ರೂ ನಿನಗೇನು? ಏನಿಲ್ಲ, ಇದೇ ತರದ ನಾನು ಒಂದು ತಗಡ ಹಾಕೊಂಡು ತಿರುಗಾಡೋಣ ಅಂತಿದ್ದೆ ಸರ್. ಇದನ್ನೇನ್ ತಗೊಂಡ್ರ ಇಲ್ಲ ಯಾರು ತಂದು ಕೊಟ್ರ? ಅದೆಲ್ಲ ನಿನಗೆ ಯಾಕೆ? ಏನ್ ಸರ್, ಹೆಂಗ್ ಸಾಕೊಳ್ಳೋ ಚಿನ್ನ ಎಲ್ಲ ನೀವು ಒಬ್ಬರ ಕತ್ತಿ ನೆಟ್ ಹಾಕೊಂಡು ಬಂದ ಕೆಲಸ ಏನು? ಒಂಥರ ಬಂದಿದ್ ಕೆಲಸ ಆಯ್ತು ನೀ ಆದ್ರೂ ಸರ್. ರಾಧಾ, 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 ನೋಡು ಬರ್ತಾ ಬರ್ತಾ ಪ್ರಸನ್ನ ನಮ್ಮ ಮನೆ ವಿಷಯದಲ್ಲಿ ತಲೆ ಹಾಕೋದು ತುಂಬಾ ಜಾಸ್ತಿ ಆಯ್ತು. ಮೊದಲು ಔಟ್ ಹೌಸ್ ಅನ್ನ ಖಾಲಿ ಮಾಡೋ ಅಂತ ಹೇಳೋಣ. ಆತ ನಮ್ಮ ಯಜಮಾನರಷ್ಟೇ ಹೇಳ, ಇದ್ದಕ್ಕಿದ್ದಾಗೆ ಹೋಗು ಅಂತ ಹಾಗೆ ಹೇಳಿದ್ರು. ನೀವಿರೋದ್ರಿಂದ ನಮಗ್ ತುಂಬಾ ತೊಂದರೆ ಆಗಿದೆ, ಮೊದಲು ಜಾಗ ಖಾಲಿ ಮಾಡು ಅಂತ ಹೇಳಿ. ನಾವು ಆಡ್ತಿರೋ ನಾಟಕ ಮುಗಿಯ ತನಕ ಆತ ಇದ್ದೇ. ನಾವು ನಾಟಕ ಆಡೋದಕ್ಕೂ ಅವ್ನು ನಿಂದಿರೋದಕ್ಕೂ ಏನ್ ಸಂಬಂಧ? ರಾಧ, ಏನ್ ಸಂಬಂಧ ಅಂದ್ರೆ, ಆತ ಹೊರಗಡೆ ಹೋಗಿ ಇಲ್ಲಿ ಚಿತಾಪತಿ ಮಾಡಿ ಏನಾದ್ರೂ ತೊಂದರೆ ಮಾಡಿದ್ರೆ ಏನ್ ಮಾಡೋದು? ಆತ ಇಲ್ಲೇ ಇರ್ತಾರೆ. ನಂಬರ್ ಒನ್ ಇನ್ಸ್ಪೆಕ್ಟರ್ ಮೋಹನ್ಗೆ ಇನ್ಫಾರ್ಮೇಶನ್ ಕೊಟ್ರು, ಹೈವೇ ಪರದೆ ಇದೆ. ನಂಬರ್ ಟೂ, ರೇಖಾ ಇಲ್ಲಿಂದ ನಾಪತ್ತೆ ಆಗಿದ್ದಾಳೆ. ನಂಬರ್ ತ್ರೀ, ಭೈರನ ಕುತ್ತಿಗೆಲಿರ್ಬೇಕಾದ ಜಾಗ ಮೋಹನ ಕುತ್ತಿಗೆ ಬಂದಿರೋದು. ಪತ್ತೆದಾರಿ ಪ್ರಸನ್ನ, ನಿನ್ನ ಸಂಶಯಕ್ಕೆ ದಿನ 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 ಬಲವಾಗ್ತಾ ಇದೆ, ಬಿಡ್ಬೇಡ. ಹಿಡಿ ಹಿಡಿ ಕಂದ, ಇವತ್ತು ಕೂಡ ನಿನ್ನ ನೋಡೋ ಭಾಗ್ಯ ನನಗಿಲ್ಲ. ನಾನು ಎಂತ ನತ್ತ ದೃಷ್ಟಮ್ಮ. ಬಂದ್ರೆ ಅಂಕಲ್ ಕರ್ಕೊಂಬಂದ್ರು. ಮಗು ಹುಟ್ಟಿದಬ್ಬ ದಿವಸ ತಾಯಿ ಜೊತೆ ಇರ್ಬೇಕಲ್ವ? ರೇಖಾ ಹುಟ್ಟಿದಪ್ಪ ಅಂತ ನಿಂಗೆ ಗೊತ್ತು? ಬಂಗಾರ ಕೈಗೆ ಸಿಕ್ಕಿದ್ದೇ ಸಾಕು ಅಂತ ಎತ್ಕೊಂಡು ಓಡೋದಕ್ಕೆ ಮುಂಚೆ ಅದನ್ನ ಕಾಪಾಡೋ ಶಕ್ತಿ ಇದೆ ಅಂತೂ ಯೋಚನೆ ಮಾಡಬೇಕು. ಮಗು ಹುಟ್ಟಬ್ಬನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ನಾನು ಎಷ್ಟು ಏರ್ಪಾಟ್ ಮಾಡಿದ್ದೀನಿ, ನೀನು ಹೀಗೆ ಹೋಗೋದು ಸರಿನಾ? ಹೋಗಮ್ಮ, ಮನೆಗೆ ಹೋಗಮ್ಮ ಪ್ಲೀಸ್. ಮಿಸ್ಟರ್ ಪ್ರಸನ್ನ, ನೀವು ಹೇಳ್ತಿರೋ ನನ್ಗೆ ನಂಬೋಕೆ ಆಗ್ತಾ ಇಲ್ಲ. ನನ್ ಮಾತು ನಂಬಿ ಸರ್, ನಾನು ಸುಳ್ಳು ಹೇಳ್ತೇನೆ ಸರ್. ಸರ್, ನನಗೆ ಆಶ್ರಯ ಕೊಟ್ಟ ಇನ್ಸ್ಪೆಕ್ಟರ್ ಮೋಹನ್ಗೆ ನಾನು ದ್ರೋಹ ಮಾಡ್ತೇನೆ ಸರ್. ಸರ್, ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಇವನು ಮೋಹನ್ ಅಲ್ಲ ಸರ್, ಕಾಳಾನೆ. ಇದಕ್ಕೆ ನಿಮ್ಮ ಹತ್ರ ಏನು ಆಧಾರಗಳಿವೆ ಸರ್? ಇವಾಗ ಪೊಲೀಸ್ ಸ್ಟೇಷನಲ್ಲಿ ಯಾವಾಗಲೂ ಕಾಳನ್ ತಪ್ಪಲ್ಲೊಬ್ಬ ದಾರಿ ನಿಂತಿರ್ತಾನಲ್ಲ, ಅವ್ನು ಯಾರು ಅನ್ಕೊಂಡ್ರಿ ಸರ್? ಅವ್ನು ಬೈರನ್ ಕಡೆಯವನು ಸರ್. ಇದೇ ದಾರಿನೇ ಅವತ್ತು ಬೈರನ್ ಸುಗ್ರು ಏನಂತ ತಪ್ಪಲು ಹೋಗಿದ್ದು. ಇಲ್ಲಿವರೆಗೂ ಬಂತ ವಿಷಯ? ಇಲ್ಲಿವರೆಗೂ ಅಲ್ಲ ಸರ್, ಎಲ್ಲೆಲ್ಲಿವರೆಗೂ ಹೋಗಿದೆ. ರಾಧಾ, ಒಂದು ಹಾಡು ಹೇಳು ರಾಧಾ. ಅಂಕಲ್ ಅಂಕಲ್, ನೀನ ನಮ್ಮ ಗಾಡಿ ನಂತೆ
ನನ್ಗೆ ಹಾಡಕ್ ಬರಲ್ಲಮ್ಮ. ನಲಿದಿದ್ದ ಜೀವನ ಗಂಗಾ ಬಾಳಿನ ಭಾವ ತರಂಗ. ನಲಿದಿದ್ದ ಜೀವನ ಗಂಗಾ ಬಾಳಿನ ಭಾವ ತರಂಗ. ನಿನ್ ಲೆಕ್ಕಾಚಾರ ಯಾವತ್ತೂ ತಪ್ಪಾಗೋದಿಲ್ಲ. ಎಷ್ಟೇ ಆಗಲಿ ಪೊಲೀಸ್ ಇನ್ಸ್ಪೆಕ್ಟರ್ ಏನಪ್ಪಾ ಮೋಹನ್ ನಾಗಿ ಇಷ್ಟು ಅಚ್ಚುಕಟ್ಟಾಗಿ ಗಮನಿಸ್ತಾ ಇದ್ದಾನಲ್ಲ, ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಎಲ್ಲ ಇವನು ಹೇಗೆ ತಿಳ್ಕೊಂಡ ಅಂತ ನಿನ್ಗೆ ಒಂದೊಂದು ಸಾರಿ ಅನ್ಸುತ್ತಲ್ಲ. ನಿನ್ನ ಡೈರಿ ನನಗೆ ಗಂಡನ ಬೈಯೋ ಧೈರ್ಯ ಸೆಂಟಿಗಲ್ದಿನ ಯಾರಿದ್ರೆ ಸರಿ. ಅಯ್ಯೋ ನನ್ ಯಾಕೆ ಚಿತ್ರಹಿಂಸೆ ಮಾಡ್ತಿದ್ಯಾ? ಯಾವ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ಬೇಕಲ್ಲ. ಕಾಳನಾಗ್ ನಾಲ್ಕು ಕೊಲೆ ಮಾಡ್ದೆ, ಮೋಹನ್ನಾಗ್ ಚೆನ್ನಾಗಿ ಅಭಿನಯಿಸ್ಲೇಬೇಕಲ್ವಾ?
ಈ ಡೈರಿ ಸಿಕ್ತು. ನನ್ನ ಉಪಯೋಗ ಚೆನ್ನಾಗಿ ಉಪಯೋಗಿಸ್ಕೊಂಡೆ. ನಿಜ ಹೇಳು, ನನ್ನ ಗಂಡ ಹಾಡಿದ ಹಾಡು ನಿಮ್ಗೆ ಹಾಗೆ ಗೊತ್ತಾಯ್ತು? ಡೈರಿನ ಇದೆಯಲ್ಲ, ಹಾಡಿದೆ. ರಾಗ ವೆರಿ ಸಿಂಪಲ್ ರಾಗ. ನನ್ನ ಹತ್ರ ಇರೋ ಟೇಪ್ ರೆಕಾರ್ಡ್ ಕೇಳಿ. ಟೇಪ್ ರೆಕಾರ್ಡ್ ನನ್ನ ಹತ್ರ ಹೇಳು. ಸ್ವೀಟಿ, ಆ ಹಾಡು ಹೇಳು. ನೀನೇನ್ ಹೇಳ್ತೀಯ ರಾಧಾ? ಇವರೇ ನನ್ ಗಂಡ. ಸುಮ್ಮ ಸರ್, ಸಾರ್ ಇದನ್ನೆಲ್ಲ ನಂಬೇಡಿ ಸರ್. ಇಲ್ಲ, ಇವರೇ ನನ್ ಗಂಡ, ಇವರೇ ನನ್ ಗಂಡ ಸಾರ್. ಇಷ್ಟೆಲ್ಲ ಪಂಚಾಯತ್ ಯಾಕೆ ಸರ್? ಇವನೇ ಕಾಳ ಅಂತ ಹೇಳಕ್ಕೆ ಬೇರೆ ಬೇಕಾದ ಸಾಕ್ಷಿಗಳು ಅಂತ ಹೇಳಿ ಸರ್. ಸರ್ ಇವ್ರು ಸ್ಟೇಷನ್ ಕರ್ಕೊಂಡು ಹೋಗೋಣ ಸರ್. ಸಾರ್ ಸರ್ ನಡೀರಿ ಸ್ಟೇಷನ್ಗೆ. ಅವ್ನು ಯಾರು ಅಂತ ಧೈರ್ಯವಾಗಿ ನನ್ನ ಹತ್ರ ಹೇಳ. ನೀ ಜೀವಕ್ಕೆ ಏನು ಅಪಾಯ ಬರ್ದಾಗ ನಾವು ನೋಡ್ಕೋತೇವೆ. ಮೋಹನ್ ಇವ್ರ ಹ್ಯಾಂಡ್ ರೈಟಿಂಗ್, ಸಿಗ್ನೇಚರ್ ಎಲ್ಲ ಮೋಹನ್ ಬರೆಯೋ ತರಾನೇ ಇದೆ ಸರ್. ಇವ್ನು ನಂಬೇಡಿ ಸರ್, ಎಷ್ಟೇ ಆಗ್ಲಿ ಜೈಲಲ್ಲಿ ಇದ್ದವನು ಎಲ್ಲ ವಿಷಯ ತಿಳ್ಕೊಡ್ತಾನೆ. ಆದ್ರೆ ಇವನೇ ಕಾಳ ಅಂತ ನಾನ್ ಶುರು ಮಾಡಿದೆ ಸರ್. ಬೈರನ್ ಕುಚ್ಚಲ್ಲಿ ಇರಬೇಕಾದ ಡಾಲರ್ ಇವನು ಕುಚ್ಚಲ್ಲಿ ಇದಲ್ಲ ಸರ್. ಸರಿ ಸರ್, ಬೇಕಾದ್ರೆ ನೋಡಿ ಸರ್. ಏನ ನೋಡ್ತೀಯ ತೋರ್ಸ. ಮೇಡಮ್, ಈ ಕಾನ್ವೆಂಟ್ ನಲ್ಲಿ ಮಿಸ್ಟರ್ ಮೋಹನ್ ಅವ್ರ ಮಗಳು ರೇಖಾ ಓದ್ತಿದ್ದಾಳೇನು? ಇಲ್ವಲ್ಲ. ಓದ್ತಿದ್ದಾಳೇನು? ಹೌದು ಸರ್, ಹದ್ದು ಮುಂಚೆ ಇವರೇ ಕರ್ಕೊಂಡ್ಬಂದು ಸೇರ್ತಿದ್ರಲ್ಲ.
ಸುಳ್ಳು ಸರ್, ಇವರೆಲ್ಲ ಸೇರಿ ನಾಟಕಾಡ್ತಾರೆ ಸರ್. ಮೇಡಮ್, ಒಂದ್ಸತಿ ನಮ್ಮ ಮಗು ನೋಡ್ಬೋದಾ? ಬೇಡಿ, ಮುಂದೆ ಹೋಗೋಣ. ಅಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ, ಅವಳು ರೇಖಾ. ಥ್ಯಾಂಕ್ ಯು ವೆರಿ ಮಚ್. ಯುವರ್ ಮೋಸ್ಟ್ ವೆಲ್ಕಮ್ ಸರ್. ಸರ್, ಇದ್ರಲ್ಲಿ ಏನೋ ಮೋಸ ಆಡಿದೆ ಸರ್, ಯಾರೋ ಏನೋ ಮಾಡಿದ್ದಾರೆ ಸರ್. ಸರ್ 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 ಇಷ್ಟೆಲ್ಲ ನಿನ್ನಿಂದ ಹ್ಯಾಕ್ ಸಾಧ್ಯ ಆಯ್ತು? ಅಲ್ಲು ನನ್ನಿಂದ ಆಗದಿರೋ ಕೆಲ್ಸನೇ ಇಲ್ಲ. ಈ ಭೈರ ಮನಸ್ಸು ಮಾಡಿದ್ರಿ, ಏನ್ ಬೇಕಾದ್ರೂ ಮಾಡಬಲ್ಲ. ಇನ್ನು ಹೋಗೋಣ. ಪ್ರಕಾರ ಮಾತ್ರ ಅಲ್ಲ, ಶಾಸ್ತ್ರದ ಪ್ರಕಾರನೂ. ಈಗ ನಾನೇ ನಿನ್ ಕಂಡ, ನಿನ್ ಕೈ ಹಿಡಿದು ಎಳೆದಾರದ್ರೂ ಯಾರು ಏನು ಅನ್ನಲ್ಲ ನನ್ನ. ಯಾಕೊತ್ತ? ನಿಜ ಹೇಳ್ತಾ ಇದ್ದೀನಿ ರಥ, ನಿನ್ ಮಗು ಆಪತ್ತಲ್ಲಿದ್ದಾಗ ನಾನು ನಿನ್ ಕೈ ಹಾಳು ಸುರಿತಾ ಇದ್ದ ನಿನ್ನ ಹಣೆಗೆ ಮತ್ತೆ ಕುಂಕುಮ ಬಂದಿತ್ತು ನನ್ನಿಂದ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುತ್ತೈದು ತನಕ ಆಧಾರವಾಗಿರುವ ಮಾನ್ಯ ನಿನ್ ಕುತ್ತಿ ಪುನಃ ಬಂದಿದ್ದು ನನ್ನಿಂದ. ಒಂದ್ ಹೆಣ್ಣಿನ ಜೊತೆ ಏಳು ಹೆಜ್ಜೆ ಇಟ್ಟರೆ ಬಾಳ ಸಂಗಾತಿ ಅಂತ ನಾನ್ ನಿನ್ ಜೊತೆ ಅದೆಷ್ಟೇ ಹೆಜ್ಜೆ ಇಟ್ಟಿದ್ದೀನಿ. ನಾನು ಕೊಲೆಗಾರ ಇರ್ಬೋದು, ಕೆಟ್ಟವನು ಇರ್ಬೋದು, ಆದ್ರೆ ನಿನ್ ಜೊತೆ ಯಾವತ್ತಾದ್ರೂ ವ್ಯತ್ಯಾಸ ನಡ್ಕೊಂಡಿದ್ದೀನಿ. ನನ್ನ ವಿಚಾರವಾಗಿ ನಿನ್ನ ಮನಸ್ಸಲ್ಲಿ ಮೂರು ಕಾಸಿನ ಗೌರವನು ತಲುಪಿರೋ ಈ ಹಾಳು ಸಮಯ ಇನ್ನೊಂದು ನನಗೆ ಬೇಕಾಗಿಲ್ಲ. ನಾನು ಭದ್ರೋಹಿ ಕೆಟ್ಟವನು ಅಂತ ನೀನು ಯಾವತ್ತೋ ನಿರ್ಧಾರ ಮಾಡಿದ್ಯಾ? ಇನ್ಮೇಲೆ ನಾನು ಹಾಗೆ ನಡ್ಕೋತೀನಿ. ಇವತ್ತಿನಿಂದ ವಿರೋಧವಾಗಿ ಖಂಡಿತ ನಡ್ಕೊಳ್ಳೋಣ. ಆಗಿತ್ತು ನಾನು ಮುತ್ತೈದು ವೇಷ ಹಾಕಿದ್ನು ಅಷ್ಟೇ ನನ್ನ ಮನಸ್ಸಾಕ್ಷಿ ಬಣ್ಣ ಕೊಟ್ಟು ಆವಾಗ ನಾಲ್ಕು ಜನದ ಮುಂದೆ ನಿನ್ನ ಗಂಡ ಅಂತ ಒಪ್ಪಿಕೊಂಡು ಅಷ್ಟೇ ನಾನು ಬೀದಿ ಮಗನ ಕೈ ಸಾಚಿ ಕರೆಯುತ್ತೆ ಅಲ್ಲ. ಒಂದು ಮಾತ್ರ ನಾನು ಕೈಕೋ, ನಿನ್ನ ಅಧಿಕಾರಕ್ಕೆ ನನ್ನ ದೇಹ ಚಿಕಿತ್ಸೆ ಹೊರತು ನನ್ನ ಪ್ರೀತಿ ಮಾತ್ರ ಎಂದಿಗೂ ನಿಂದಾಗಲ್ಲ, ಎಂದಿಗೂ ನಿಂದಾಗಲ್ಲ. ನಿನ್ನನ್ನು ಹಿಡಿಯೋದಕ್ಕೋಸ್ಕರ ಒಂದು ದೊಡ್ಡ ಪೊಲೀಸ್ ಪಡೆನೆ ಕಾದಿದೆ ಅಂತ ಆಗ್ಲೇ ನಾನು ನಿನಗೆ ಹೇಳಿದ್ದೆ. ದೇಶದ ನಾನಾ ಮೂಲೆಗಳಿಂದ ನಿನ್ನ ಸ್ನೇಹಿತರೆಲ್ಲ ಬಂದಿರೋವಾಗ ಪೊಲೀಸ್ನವರಿಂದ ಯಾವ ತಂಟೆನೂ ಬರ್ದಿರೋ ಹಾಗೆ ನಿನ್ನ ಚಟುವಟಿಕೆ ಎಲ್ಲ ಈ ಜಾಗದಿಂದ 10 ಮೈಲಿ ದೂರದ ಆಚೆ ಇದೆ ಅಂತ ನಾನು ಸುಳ್ಳು ಸುದ್ದಿ ಹಬ್ಬಿದ್ದೀನಿ. ಅದರಿಂದ ಪೊಲೀಸ್ನವ್ರು ಯಾರು ಈ ಕಡೆ ತಲೆ ಹಾಕಲ್ಲ. ಈ ಸಂದರ್ಭನ ಉಪಯೋಗಿಸ್ಕೊಂಡು ನಾವು ನಮ್ಮ ಕೆಲಸನ ಸಲೀಸಾಗಿ ನಡೆಸ್ಕೋಬಹುದು. ತಡ
ನಿಜವಾದ ಸ್ನೇಹಿತ ಅಂತ ಒಂದೊಂದು ವಿಷಯದಲ್ಲೂ ನಿರೂಪಿಸ್ತಾ ಇದೆಯಾ? ನಿನ್ನನ್ನು ಯಾವ ರೀತಿ ಹೊಗಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇದೆ. ನೀ ಸುಮ್ಕಿರ್ಲೆ ಭೈರ, ನಿನ್ ಕೋಟೆ ಉಕ್ಕಿನ ಕೋಟೆ ಅಂತ ತಿಳ್ಕೊಂಡು ಇವರೆಲ್ಲ ಇಲ್ಲಿಗೆ ಬಂದವರೇ. ನಮ್ ಪ್ಲಾನ್ ಮುಗಿದ ಮ್ಯಾಗೆ ಇವ್ರನ್ನೆಲ್ಲ ಸಲೀಸಾಗಿ ಅವ್ರವ್ರ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಟ್ರೆ ತಾನೆ ನೀನ್ ನನ್ನನ್ನು ಹೊಗಳೋದು? ಏನಂತೀಯ? ಬರ, ನನಗೆ ಗೊತ್ತಾಯ್ತು ನನ್ನ ಡ್ಯೂಟಿ ಮೇಲೆ ಹೋಗ್ಬೇಕು. ನಾಳೆ ಸಾಯಂಕಾಲ ಕರೆಕ್ಟ್ ಆಗಿ 5 ಗಂಟೆಗೆ ಬರ್ತೀನಿ. ಓಕೆ ರೈಟ್, ಬಾಯ್ ಫ್ರೆಂಡ್, ಬಾಯ್. ಇಂಥ ಬುದ್ಧಿವಂತನ, ಇಂಥ ಧೈರ್ಯಶಾಲಿನ ನೀವು ಯಾರಾದ್ರೂ ನೋಡಿದ್ದೀರಾ? ಇವನೇನ್ ಮಹಾ, ಇವನಿಗಿಂತ ಬುದ್ಧಿವಂತರನ್ನ, ಇವನಿಗಿಂತ ಧೈರ್ಯಶಾಲಿನ ನಾನ್ ನೋಡಿದ್ದೀನಿ. ಎಲ್ಲಿ? ಯಾರು? ಅವನಲ್ಲ ಭೈರ, ಅವಳು. ಅವಳು ಹೆಣ್ಣ? ಹೌದು, ಒಂದು ಒಂಟಿ ಹೆಣ್ಣು. ತನ್ನ ಬುದ್ಧಿವಂತಿಕೆಯಿಂದ ನನ್ನ ಜೊತೆ ಇದ್ದ 500 ಜನರ ಕೊಂದು ನನ್ನ ಗುಂಪನ್ನೇ ನಾಶ ಮಾಡ್ಬಿಟ್ಟು. ಎಲ್ಲಿ ಅವಳ ಮೇಲಿನ ರೋಷ ಕಡಿಮೆ ಆಗುತ್ತೆ ಅಂತ ಸದಾ ಅವಳು ಫೋಟೋ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಒಂದಲ್ಲ ಒಂದ್ ದಿವಸ ಅವಳು ನನ್ನ ಕೈಯಿಂದಲೇ ಸಾಯ್ಬೇಕು. ಇದೇ ನನ್ನ ಕೊನೆ ಆಸೆ ಭೈರ, ಇದೇ ನನ್ನ ಕೊನೆ ಆಸೆ. ಎಲ್ಲಿ ಆ ಫೋಟೋ ಕೊಡು. ಅವಳು ನೋಡಿದ್ಯಾ ನೀನು? ಇವಳು ಇಲ್ಲ ಇದ್ದಾಳೆ ರಾಮ್ ಸಿಂಗ್, ಕಾಳ ಇವಳನ್ನ ತನ್ನ ಹೆಂಡತಿ ಬಂಗಾರಿ ಅಂತ ಹೇಳ್ದ. ಸುಳ್ಳು, ಅವಳು ಪೊಲೀಸ್ ಲತ. ಹಾಗಾದ್ರೆ ಅವನು ಕಾಳ ಅಲ್ಲ, ಮೋಹನ್. ಇಬ್ರು ಸೇರಿ ನಮ್ಮನ್ನ ನಾಶ ಮಾಡಬೇಕು. ಮಾಡ ಭೈರ, ಅವಳನ್ನ ಒಂದೇ ಒಂದ್ ಸಾಧ್ಯ ತೋರಿಸು. ತುಂಬಾ ದಿವಸದಿಂದ ಅವಳ ಮೇಲಿನ ದ್ವೇಷನ ಇವತ್ತು ಎತ್ತಿಸ್ಕೊಟ್ಟು. ಎಲ್ಲಿ ಅವಳು? ಎಲ್ಲಿ ತೋರಿಸು. ಸ್ವಲ್ಪ ಇರು ರಾಮ್ ಸಿಂಗ್. ನಾಳೆ ಸಾಯಂಕಾಲ 5 ಗಂಟೆಗೆ ಕಾಳನ ಹಾಗೆ ನಟಿಸ್ತಿರೋ ಇನ್ಸ್ಪೆಕ್ಟರ್ ಮೋಹನ್ ಇಲ್ಲಿಗೆ ಬರ್ತಾನೆ. ಅವನ್ನ ನಾನ್ ನೋಡ್ಕೊತೀನಿ. ನೀನು ಲತನ ಮೇಲೆ ಸೇರಿಸ್ಕೋ. ಸರ್, ಇದೇ ಆ ಗುಹೆ, ಇವನೇ ಆ ಭೈರ. ಸರ್, ಇದುವರೆಗೂ ನಾವು ಆರ್ತಿದ್ದ ನಾಟಕ ಕೊನೆ ಘಟ್ಟಕ್ಕೆ ಈಗ ಬಂದು ಮುಟ್ಟಿದ್ವಿ. ಆ ಭೈರನಿಗೆ ನನ್ನ ಮೇಲೆ ಯಾವ ಸಂದೇಹನೂ ಇಲ್ಲ. ಅವನಿನ್ನೂ ನನ್ನನ್ನು ಕಾಳ ಅಂತ ನಂಬ್ಕೊಂಡಿದ್ದಾನೆ. ಅದಕ್ಕೆ ತಕ್ಕ ಹಾಗೆ ಅಲ್ಲಿರೋ ನಮ್ಮ ಕೆಡಿ ಆಫೀಸರ್ ಲತಾ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಸರ್, ಈಗ ಆ ಭೈರನ ಗುಹೆನಲ್ಲಿ ದೇಶದ ನಾನಾ ಕಡೆಯಿಂದ ಬಂದಿರೋ ದರೋಡೆಗಾರರೆಲ್ಲ ಸೇರಿದ್ದಾರೆ. ಅವರಿಗೆಲ್ಲ ಪೊಲೀಸ್ನವರಿಂದ ನಿಮ್ಗೆ ಯಾವ ತೊಂದರೆನೂ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಒಂದು ಸುಳ್ಳು ಹೇಳಿ ಬಂದಿದ್ದೀನಿ. ಮೊದಲು ನಾನು ಅಲ್ಲಿ ಹೋಗಿ ಕಾಳ ಹಾಗೆ ನಟಿಸ್ತಾ ಇರ್ತೀನಿ, ಆಮೇಲೆ ನೀವು ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ಸರ್, ವಂಡರ್ಫುಲ್, ವಂಡರ್ಫುಲ್. ನಿನ್ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಒಳ್ಳೆ. ಭೈರ, 7 ಟೈಮ್ಗೆ ಕರೆಕ್ಟ್ ಆಗಿ ಬಂದು ಸೇರಿವು ನೀನು. ಎಲ್ಲ ಏರ್ಪಾಟು ಮಾಡ್ಕೊಂಡು ಬಂದಿವಿ. ಇನ್ನು ನಮ್ಗೆ ಯಾವ ತೊಂದರೆಯೂ ಬರಾಕಿಲ್ಲ. ನಿನ್ ಪ್ಲಾನ್ ಹೆಂಗದೆ ಅನ್ ನಿನ್ ಕೆಲಸ ಶುರುವಾಯ್ತು. ಗಡ, ನಿನ್ ಮಾತಿನ ಬಗ್ಗೆ, ನೀನ್ ನಡ್ಕೊಂಡ ರೀತಿ ಬಗ್ಗೆ ನಾನು ತುಂಬಾ ಸಂತೋಷಪಡ್ತೀನಿ. ಭೈರ, ಇವನು ಕೊಲೆಗಾರ ಕಾಳಲ್ಲ, ಇನ್ಸ್ಪೆಕ್ಟರ್ ಮೋಹನ್. ಇಲ್ಲ ಇಲ್ಲ, ಮೋಹನ್ ತರನೇ ಈ ನನ್ನ ಸ್ನೇಹಿತ ಇರೋದ್ರಿಂದ ನಿಮ್ಗೆ ಅನುಮಾನ ಬಂದಿದೆ ಅಂತ ಕಾಣ್ತದೆ. ಇವನು ನಿಜವಾಗ್ಲೂ ಕಾಳನು. ಇದನ್ನ ನಾವು ನಂಬೋಕಾಗಲ್ಲ. ನರೀಚರ ಮಾವತ್ಕೊಂಡ್ ಬಂದಿರೋ ಈ ಹುಲಿ ನಮ್ ಗುಂಪಿನಲ್ಲೇ ಸೇರ್ಕೊಂಡು ಆಟ ಆಡ್ತಾ ಇದೆ. ಭೈರ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ನಿಜ ಹೇಳ್ಬೇಕು ಅಂತಂದ್ರೆ ಹುಲಿ ಚರ್ಮನ ಹೊತ್ಕೊಂಡು ಬಂದಿರೋ ನರಿನೇ. ಭೈರ, ನಂಬದೇ ಇರೋ ನಂಬೋ ತಪ್ಪು. ಸಾಥ್ ನಿಲ್ಸಿ. ಇವನು ನಿಜವಾದ ಸ್ನೇಹಿತ ಅನ್ನೋದನ್ನ ನಿಮ್ ಮುಂದೆನೆ ತೋರಿಸ್ತೀನಿ. ಕಾಳ, ನಮ್ ಸ್ನೇಹಕ್ಕೆ ಇವತ್ತು ಪರೀಕ್ಷೆ ಕಾಲ ಬಂದಿದೆ. ನಿನಗೆ ರಾಮಾಯಣದ ಕತೆ ಗೊತ್ತಿದೆಯಲ್ಲ? ಸೀತೆ ಶೀಲದ ಬಗ್ಗೆ ರಾಮನಿಗೆ ಯಾವತ್ತೂ ಸಂದೇಹ ಬಂದಿರಲಿಲ್ಲ. ಆದರೆ ಲೋಕ ನಿಂದೆಗೆ ಹೆದರಿ ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದ ಆ ರಾಮ. ಹಾಗೆ
ನಿನ್ನ ಮೇಲೆ ನನಗೆ ಯಾವ ತರ ಸಂದೇಹನೂ ಬಂದಿಲ್ಲ. ಆದ್ರೆ ಇವ್ರಿಗಳ ಮನ ಸಮಾಧಾನಕ್ಕೋಸ್ಕರ ನಿನಗೊಂದು ಪರೀಕ್ಷೆ ಇರ್ತೀನಿ. ಅದರೊಳಗೆ ನೀನ್ ಗೆದ್ದು ನನಗೆ ಒಳ್ಳೆ ಹೆಸರು ತಂದು ಕೊಡ್ತೀಯ. ಭೈರ, ನೀನ್ ಹೇಳಿದ್ದನ್ನ ಮಾಡದೆ ಹೋದ್ರೆ ನನ್ನ ಸುಟ್ಟಾಳನೇ ಅಲ್ಲ. ಅದೇನು ಹೇಳು? ಬೇಡ, ಹಿಂದೆ ಒಂದ್ಸಲ ನಾನಿಟ್ಟು ಪರೀಕ್ಷೆಲಿ ನೀನೇ ಕಾಳ ಅನ್ನೋದನ್ನ ನನಗೆ ನಿರೂಪಿಸಿದ್ದೆ. ಈಗಿಡೋ ಪರೀಕ್ಷೆಲಿ ನೀನು ಮೋಹನ್ ಅಲ್ಲ ಅನ್ನೋದನ್ನ ಎಲ್ರಿಗೂ ನಿರೂಪಿಸಿ. ಹಾಗೆ ನಿಂತ್ಕೊಂಡಿದ್ದಾನಲ್ಲ ಅಂತ ಕಣ್ಕೊಂಡು ಬಿಡ್ತಿದೀಯ. ನೀನು ಹೊಡೆದಿದ್ದು ನಿಜವಾದ ಗುಂಡಲ್ಲ. ಮಹಾನ್, ಇದರಲ್ಲಿ ನಿಜವಾದ ಗುಂಡಿದೆ. ಸಾಯಿತಕ್ಕೆ ಸಿದ್ಧನಾದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮಗೇನು ಗೊತ್ತು? ನಾಳೆ ನನ್ನ ಹೆಸರು ಪೇಪರ್ ರೇಡಿಯೋನೆಲ್ಲ ಬರುತ್ತೆ. ಆದರೂ ಆದಷ್ಟು ಬೇಗ ನಮ್ಮ ಪ್ರೆಸಿಡೆಂಟ್ ಹೇಳಿ ನನಗೆ ಅವಾರ್ಡ್ ಕೊಟ್ಬಿಡಿ. ಯಾಕೆಂದ್ರೆ ಅದನ್ನ ನಂಬಿಕೊಂಡು ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದೀನಿ. ಕಮಾನ್,
ಮೋಹನ್ ಅಲ್ಲ, ನೀನ್ ಯಾರು ಅಂತ ನಿನ್ ಹೆಂಡತಿ ಕೂಡ ತಿಳಿದಾಗ ನಡೆಸಿ ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ. ಈ ಬೈರನ್ ಹಿಡಿದು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಗೌರವ ತಂದ್ಕೊಟ್ಟೆ. ಮೈ ಕಂಗ್ರಾಟ್ಸ್ ಟು ಮೈ ಬಾಯ್. ಥ್ಯಾಂಕ್ ಯು ಸರ್. ತಗೊಂಡ್ ಹೋಗಿ. ನನ್ನ ಮಗನೇ, ಹೂವು ಕುಂಕುಮ ಇಟ್ಕೊಂಡು ಬಾಳ ಸಂತೋಷವಾಗಿ ಬಾಳಿರಲ್ಲ ನೋಡ್ತೀಯ ಮರಾಧ. ನಿನ್ ಗಂಡ ಎಂತ ಅದ್ಭುತ ಅಂತ ಹತ್ತಿದ್ದಾನೆ. ಇವನಿಂದ ನಮ್ ಡಿಪಾರ್ಟ್ಮೆಂಟ್ಗೆ ಒಂದು ಹೆಮ್ಮೆ. ನಮ್ಮ ಅಷ್ಟು ಎತ್ತರದಿಂದ ಕೆಳಗಡೆ ಬಿದ್ರಲ್ಲ, ಅದ್ ಹ್ಯಾಕ್ ಬಚ್ಚಿದೀರ ಸರ್? ಪ್ರಸನ್ನ, ಅದಕ್ಕೆ ಹೇಳೋದು ಮನುಷ್ಯನ ಮೀರಿದ ಒಂದು ದೈವ ಶಕ್ತಿ ಇದೆ ಅಂತ. ಆ ಭೈರನ್ ಜೊತೆ ಹೋರಾಡ್ತಾ ನಾ ಬೆಟ್ಟದಿಂದ ಕೆಳಗ್ ಬಿದ್ದಿದ್ದೇನೋ ನಿಜ. ಬೀಳುವಾಗ ನಾ ಸತ್ತೆ ಹೋಗ್ತೀನಿ ಅನ್ಕೊಂಡೆ, ಆದ್ರೆ ಅದೃಷ್ಟವಶಾತ್ ಒಂದ್ ಮರದ ಮೇಲೆ ಬಿದ್ದೆ, ಬದುಕ್ದೆ. ಆವಾಗ ನಾನು ಹೋಗಿ ರಾಧಾತ್ರನ ಬದುಕಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಆ ಭೈರನ್ನ ಹಿಡಿಲೇಬೇಕು ಅನ್ನೋ ಉದ್ದೇಶ ನನಗಿದ್ದಿದ್ರಿಂದ ಸೀದಾ ಸಾಹೇಬ್ರ ಹತ್ರ ಹೋದೆ. ಆಗ ನಾವಿಬ್ರು ಸೇರಿ ಒಂದು ಪ್ಲಾನ್ ಮಾಡಿ ಕಾಳ ಅನ್ನೋ ವ್ಯಕ್ತಿನ ಸೃಷ್ಟಿ ಮಾಡುದು. ಅವನ್ ಹೆಂಡತಿಯಾಗಿ ನಡೆಸೋದಕ್ಕೆ ಸಿ ಐಡಿಯಾ ಆಫೀಸರ್ ಲತಾ ಒಪ್ಕೊಂಡು ಇವರಿಬ್ರು ಸಹಾಯದಿಂದ ಆ ಭೈರನ್ ಹಿಡಿಯೋಕ್ ಸಾಧ್ಯವಾಯ್ತು. ಆದ್ರೆ ರಥ, ನಾ ಬದುಕಿರುವಾಗ್ಲೇನೆ ಸ್ವಲ್ಪ ದಿವಸ ನೀನು ವಿಧಿಯಾಗಿರೋ ಹಾಗೆ ಮಾಡಿದೆ. ನನ್ನ ಕ್ಷಮಿಸ್ಬಿಡು ರಥ. ನಾನು ಬಿಟ್ಟಿರೋ ಕಷ್ಟಕ್ಕಿಂತ ನೀನ್ ದೇಶಕ್ಕೆ ಮಾಡಿರೋ ಸೇವೆ ಹೆಮ್ಮೆ ತರುವಂತದ್ದು. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಮೈ ಸರ್. ಈ ವರ್ಷ ನಿಮ್ಗೆ ಪ್ರೆಸಿಡೆಂಟ್ ಅವಾರ್ಡ್ ಬಂದೇ ಬರುತ್ತೆ, ಮರಿಬೇಡಿ ಸರ್. ಏನ್ ಪದಕ ನಿಮಗೆ, ರಿಪ್ಪನ್ ನನಗೆ. ನಲಿದಿದೆ ಜೀವನ ಗಂಗೆ